फ्रेंड्स वेलकम टू क्लासिक एजुकेशन यूट्यूब चैनल। सो इवत्तिन हिंदू अनालिसिसल्ली केलोंदिष्ट इंपार्टेंट आर्टिकल मत्ते एडिटोरियल डिस्कस मोडोण। सो नोड्री फस्ट आर्टिकल एनिदेयप्प अंद्रे हायरिंग अपर एज लिमिट राइज़ टू 23 इयर्स फॉर दिस इयर। अंद्रे एनागिदे अंद्रे नोड्री सेंट्रल गवर्नमेंट एनु माडिदे अंद्रे आक्चुअली अग्निपथ स्कीम इत्तल्ल, सो अल्ली एनु रिक्रूट हाकिद्रल्ल अग्निवीर्स अवरिगे एनु माडिद्रप्प अंद्रे एज लिमिटन्नु सेट माडिद्रु। एष्टु एज लिमिटन्नु सेट माडिद्रु अंद्रे 17.5 वर्षदिंद 21 ವರ್ಷದವರೆಗೆ ಏನು ಮಾಡಿದ್ರಪ್ಪ ಅಂದರೆ ಅವರಿಗೆ ಏಜ್ ಲಿಮಿಟ್ ಇತ್ತು, ಬಟ್ ಈಗ ಏನು ಮಾಡಿದೆ ಅಂದರೆ ಈ ವರ್ಷಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ 23 ವರ್ಷದವರೆಗೂ ರಿಲ್ಯಾಕ್ಸೇಷನ್ನ ಕೊಟ್ಟಿದೆ. ಸೊ ಯಾಕೆ ಇದನ್ನು ಕೊಟ್ಟಿದ್ದಾರೆ ಅಂದರೆ, ಸೊ ಅದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದರೆ 23 ವರ್ಷ ಮಾಡಿದ್ದಾರೆ ನೋಡ್ರಿ. ಸೊ ಏನಾಗಿತ್ತು ಅಂದರೆ ಆಲ್ ಓವರ್ ಇಂಡಿಯಾ ಪ್ರೊಟೆಸ್ಟ್ ಹಾಕಿತ್ತಲ್ಲ, ಆ ಪ್ರೊಟೆಸ್ಟನ್ನು ದಮನ ಮಾಡೋದಕ್ಕೋಸ್ಕರ ಅಥವಾ ಅದಕ್ಕೊಂದು ಏನಪ್ಪ ಅಂದರೆ ಈ ವರ್ಷ ಏನು ಮಾಡಿದ್ರು ಅಂದರೆ 2 ವರ್ಷ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಯಾಕೆ ಒದ್ದು ಈ ಸರಿ ಕೊಟ್ಟಿದ್ದಾರೆ ಅಂದರೆ ನೋಡ್ರಿ, ಅವ್ರು ಹೇಳ್ತಿದ್ದಾರೆ ಲಾಸ್ಟ್ 2 ಇಯರ್ಸಿಂದ ಯಾವುದೇ ಥರನಾದಂಥ ರಿಕ್ರೂಟ್ಮೆಂಟ್ ಕೊಟ್ಟಿಲ್ಲ ಅಥವಾ ಯಾವುದೇ ಥರನಾದಂಥ ರಿಕ್ರೂಟ್ಮೆಂಟ್ ಆಗಿಲ್ಲ. ಹಾಗಾಗಿ ಯಾರೆಲ್ಲ 21 ವರ್ಷ ಇರ್ತಾರಲ್ಲ ಅವ್ರೇನಂದರೆ 2 ವರ್ಷದಕ್ಕಿಂತ ಮುಂಚೆ ಯಾರೆಲ್ಲ 21 ವರ್ಷ ಇರ್ತಾರಲ್ಲ ಅವ್ರೇನು ಮಾಡ್ತಾರಪ್ಪ ಅಂದರೆ ಮಿಸ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಒನ್ ಟರ್ಮ್ ಸೊಲ್ಯೂಷನ್ ಕೊಡೋಣ ಅಂತೇಳಿ ಮಾಡಿದ್ದಾರೆ. ಅಂದರೆ 2 ವರ್ಷ ಅವ್ರಿಗೆ ಏನು ಮಾಡಿದ್ರು ಅಂದರೆ ಏಜ್ ರಿಲ್ಯಾಕ್ಸೇಷನನ್ನು ಮಾಡಿದ್ದಾರೆ. ಹಾಗಾಗಿ ಈ ವರ್ಷಕ್ಕೆ ಮಾತ್ರ ಇದೇನಪ್ಪ ಅಂದರೆ 23 ವರ್ಷ ಇರ್ತದೆ. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆ ಅಂದರೆ ನೋಡ್ರಿ, ಸೊ ನಮ್ಮ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿದ್ದ ಆರ್ಟಿಕಲ್ ಏನಪ್ಪ ಅಂದರೆ ನಾಳೆ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕ ಅಸೆಂಬ್ಲಿ ಇದೆಯಲ್ಲ ಅದೇನಾಗುತ್ತಪ್ಪ ಅಂದರೆ 70 ವರ್ಷ ಆಗುತ್ತೆ ಅದಕ್ಕೆ. ಸೊ ಅಸೆಂಬ್ಲಿ ಜಾರಿಗೆ ಬಂದು ಎಷ್ಟು ವರ್ಷ ಆಗುತ್ತೆ ಅಂದರೆ 70 ವರ್ಷ ಆಗುತ್ತೆ. ಫಸ್ಟ್ ಯಾವಾಗ ಬಂದಿತ್ತಪ್ಪ ಅಂದರೆ 1952 ಅಲ್ಲಿ ಬಂದಿತ್ತು. ಸೊ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ 26th January 1950 ಬಂದಿತ್ತು. ಅದಾದಮೇಲೆ ಫಸ್ಟ್ ಜಾರಿಗೆ ಬಂದಂದು ಯಾವಾಗಪ್ಪ ಅಂದರೆ 1952 ಅಲ್ಲಿ ಬಂದಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೋಡ್ರಿ ಕರ್ನಾಟಕ ಲೆಜಿಸ್ಲೇಟಿವ್ ಯಾವಾಗ ಫಾರ್ಮ್ ಆಯಿತಪ್ಪ ಅಂದರೆ ಫಸ್ಟ್ ಎಲೆಕ್ಷನ್ ಆಗಿ ಜನರಲ್ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ 1952 ಅಲ್ಲಿ ಆಯಿತು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದರೆ ಮೈಸೂರು ಅಸೆಂಬ್ಲಿ ಅಂತ ಇತ್ತು, ಮೈಸೂರು ಪ್ರೊವಿಷನಲ್ ಅಸೆಂಬ್ಲಿ ಅಂತ ಇತ್ತು. ಅದು ಯಾವಾಗ ಫಾರ್ಮ್ ಮಾಡಿದ್ರು ಅಂದರೆ 1949 ಫಾರ್ಮ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಫಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಬಂದ ಮೇಲೆ ಅದನ್ನು ಎಲೆಕ್ಷನ್ನ ಕಂಡಕ್ಟ್ ಮಾಡಿ ಅಸೆಂಬ್ಲಿನ ಫಾರ್ಮ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದೇನು ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಫಸ್ಟ್ ಎಲೆಕ್ಷನ್ ಆಯಿತಲ್ಲ ಅದನ್ನು ಯಾವುದ್ರ ಮೇಲೆ ಕಂಡಕ್ಟ್ ಮಾಡಿದ್ರು ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ. ಅಂದರೆ ಯಾರೆಲ್ಲ 18 ವರ್ಷ ಇರ್ತಾರಲ್ಲ ಅಂಥವ್ರಿಗೆ ಏನಪ್ಪ ಅಂದರೆ ಮತದಾರ ಹಕ್ಕು ಕೊಡೋದಕ್ಕೆ ಏನಂತ ಕರಿತೀವಿ ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂತ ಕರಿತೀವಿ. ಸೊ ಹಾಗಾಗಿ ಫಸ್ಟ್ ಎಲೆಕ್ಷನ್ ಯಾವುದ್ರ ಮೇಲೆ ಇತ್ತು, ಯಾವ ಬೇಸಿಸ್ ಮೇಲೆ ಇತ್ತು ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂತ ಹೇಳ್ತಿದ್ದೀವಿ. ಸೊ ನೋಡ್ರಿ ಈಗ ಏನು ಅಸೆಂಬ್ಲಿ ಇದೆಯಲ್ಲ ಇಷ್ಟು ಸ್ಟ್ರೆಂತ್ ಆವಾಗಿರಲಿಲ್ಲ. ಆವಾಗ ಎಷ್ಟು ಜನರ ಸ್ಟ್ರೆಂತ್ ಇತ್ತಪ್ಪ ಅಂದರೆ 99 ಜನರು ಮಾತ್ರ ಸ್ಟ್ರೆಂತ್ ಇತ್ತು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನಪ್ಪ ಅಂದರೆ ಒಬ್ಬರು ಏನಿರ್ತಿದ್ರು ಅಂದರೆ ನಾಮಿನೇಟೆಡ್ ಮೆಂಬರ್ ಇರ್ತಿದ್ರು. ಇವಾಗೇನು ನಾಮಿನೇಟೆಡ್ ಮೆಂಬರ್ ಇದ್ದಾರಲ್ಲ ಅದಕ್ಕಿಂತ ತುಂಬ ಕಮ್ಮಿ, ಒಬ್ಬರು ಮಾತ್ರ ಏನಪ್ಪ ಅಂದರೆ ನಾಮಿನೇಟೆಡ್ ಮೆಂಬರ್ ಇರ್ತಿತ್ತಂದ್ರೆ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ ಓಲ್ಡ್ ಅಸೆಂಬ್ಲಿ ಹಾಲ್ ಎಲ್ಲಿತ್ತಪ್ಪ ಅಂದರೆ ಈ ಪಬ್ಲಿಕ್ ಆಫೀಸ್, ಓಲ್ಡ್ ಪಬ್ಲಿಕ್ ಆಫೀಸ್ ಇತ್ತು ಅದೆಲ್ಲಿ ಈಗೆಲ್ಲಿದೆಯಪ್ಪ ಅಂದರೆ ಕರ್ನಾಟಕ ಹೈಕೋರ್ಟ್ ಇದೆಯಲ್ಲ ಆ ಜಾಗದಲ್ಲಿತ್ತು. ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಫಸ್ಟ್ ಅಸೆಂಬ್ಲಿ ಕಂಡಕ್ಟ್ ಆಗಿದೆ ಅಂತ ಹೇಳ್ಬೋದು. ಅದೇ ಥರ ನೋಡ್ರಿ ಫಸ್ಟ್ ಅಸೆಂಬ್ಲಿಯಲ್ಲಿ ಯಾವ ಥರನಾಗಿ ಸ್ಪೀಕರ್ನ ಸೆಲೆಕ್ಟ್ ಮಾಡಿದ್ರಂದರೆ, ಸೊ ಓಲ್ಡ್ ಮೈಸೂರು ಏನು ಇವರಿದ್ರಲ್ಲ ರಾಜರು ಅದನ್ನೇನಂತ ಕರೀತಾರೆ ಅಂದರೆ ರಾಜ್ಯ ಪ್ರಮುಖರು, ಅವ್ರೇನಾಗಿದ್ರು ಅಂದರೆ ಅವ್ರನ್ನೇನು ಮಾಡಿದ್ರು ಅಂದರೆ ಪ್ರೋ ಟರ್ಮ್ ಸ್ಪೀಕರ್ ಆಗಿ ಮಾಡಿದ್ರು. ಅದಾದಮೇಲೆ ಏನು ಮಾಡಿದ್ರಪ್ಪ ಅಂದರೆ ಎಲೆಕ್ಷನನ್ನು ಕಂಡಕ್ಟ್ ಮಾಡಿದರು. ಸೊ ಈ ಎಲೆಕ್ಷನಲ್ಲಿ ಯಾರಪ್ಪ ಅಂದರೆ ಗೋಪಾಲ್ ಗೌಡ ಅನ್ನೋರು ಒಂದು ಸರಿ ಕಂಡಕ್ಟ್ ಮಾಡಿದರೆ, ಇನ್ನೊಬ್ಬರು ಸಿದ್ದಯ್ಯನವರು ಇನ್ನೊಂದು ಕಡೆ ಕಂಡಕ್ಟ್ ಮಾಡಿದರು. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಸಪೋರ್ಟೆಡ್ ಸಿದ್ದಯ್ಯನವರು ಏನಾದ್ರಪ್ಪ ಅಂದರೆ ಫಸ್ಟ್ ಟೈಮ್ ಸ್ಪೀಕರ್ ಆದರು. ಸೊ ನೋಡ್ರಿ ಕರ್ನಾಟಕ ಅಸೆಂಬ್ಲಿಯ ಫಸ್ಟ್ ಟೈಮ್ ಸ್ಪೀಕರ್ ಯಾರು ಅಂದರೆ ಸಿದ್ದಯ್ಯ ಅಂತ ನೀವು ಇಲ್ಲಿ ಹೇಳ್ಬೋದಾಗಿದೆ. ಅದೇ ಥರನಾಗಿ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರು ಆಫ್ಟರ್ ಕರ್ನಾಟಕ ಫಾರ್ಮ್ ಆದಮೇಲೆ ಅಂದರೆ ಕೆ ಹನುಮಂತಯ್ಯ. ಸೊ ನೋಡ್ರಿ ಫಸ್ಟ್ ಚೀಫ್ ಮಿನಿಸ್ಟರ್ ಯಾರಪ್ಪ ಅಂದರೆ ಕೆ ಹನುಮಂತಯ್ಯ, ಮತ್ತು ಅದೇ ಥರನೇ ಫೈನಾನ್ಸ್ ಮಿನಿಸ್ಟರ್ ಕೂಡ ಏನಪ್ಪ ಅಂದರೆ ಅವರೇ ಇದ್ದರು ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ನಮ್ಮ ಕರ್ನಾಟಕ ಅಸೆಂಬ್ಲಿ ಫಾರ್ಮ್ ಆಗಿ 70 ಇಯರ್ಸ್ ಆಗಿದೆ. ಅದರ ಸೆಲೆಬ್ರೇಷನ್ಗೋಸ್ಕರ ಏನಂದರೆ ಈ ಟಾಪಿಕ್ನ ಮಾಡ್ತಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ ಯಾವುದಿದೆಯಪ್ಪ ಅಂದರೆ ನಮ್ಮದು, ಸೊ ನೋಡ್ರಿ ಇದೇನಪ್ಪ ಅಂದರೆ ವೇಟಿಂಗ್ ಫಾರ್ ಜಾಬ್ಸ್ ಅಂತ. ಸೊ ಈಗ ಸೆಂಟ್ರಲ್ ಅಥವಾ ಈ ಪೀರಿಯಾಡಿಕಲ್ ಲೇಬರ್ ಸರ್ವೆ ಬಂದಿದೆಯಲ್ಲ, ಸೊ ನೋಡ್ರಿ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಬಂದಿದೆಯಲ್ಲ ಅದ್ರ ಪ್ರಕಾರ ಏನಾಗಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗಿದೆ. ಅದೇ ಥರನಾಗಿ ಲೇಬರ್ ವರ್ಕಿಂಗ್ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಕೂಡ ಏನಪ್ಪ ಅಂದರೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಮೆಜರ್ ಮಾಡ್ತಿದ್ರೆ ಆತರು ಯಾವ ವೇದಾಗ ಹೇಳ್ತಿದ್ದಾರೆ ನೋಡ್ರಿ. ಸೊ ನೋಡ್ರಿ ಇಲ್ಲಿ ಆತರ ಏನು ಹೇಳ್ತಿದ್ದಾರೆ ಅಂದರೆ ದೇಶದಲ್ಲಿ ಏನಪ್ಪ ಅಂದರೆ ಡೆಮೊಕ್ರೆಟಿಕ್ ಡಿವಿಡೆಂಟ್ ಅಂದರೆ ಜನಸಂಖ್ಯಾ ಪ್ರಕಾರ ಏನಪ್ಪ ಅಂದರೆ ತುಂಬ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಇದೆ. ಹಾಗಾಗಿ ಏನಂದರೆ ಇಲ್ಲೇನಾಗಿದೆ ನೋಡ್ರಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆಯಲ್ಲ ಅದೇನಾಗಿದೆಯಪ್ಪ ಅಂದರೆ ನಾನ್ ವರ್ಕಿಂಗ್ ಏಜ್ ಸೆಕ್ಷನ್ಗಿಂತ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಈಗ ನೋಡ್ರಿ 4 ವರ್ಷದಿಂದ ಏನಾಗಿತ್ತಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ದೊಡ್ಡ ಕ್ರೈಸಿಸ್ ಆಗಿತ್ತು ಇಂಡಿಯಾದಲ್ಲಿ. ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ದೊಡ್ಡ ಕ್ರೈಸಿಸ್ ಆಗಿತ್ತು. ಅದ್ರ ಪ್ರಕಾರ ಏನಪ್ಪ ಅಂದರೆ
ಪೀರಿಯಾಡಿಕಲ್ ಲೇಬರ್ ಸರ್ವೇಸ್ ಇದೆಯಲ್ಲ ಅದು 2018ರಲ್ಲಿ ಏನು ಲೀಕ್ ಆಗಿತ್ತಲ್ಲ ಆ ಡಾಟಾ ಪ್ರಕಾರ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಅದು ಹೈಯೆಸ್ಟ್ ಆಗಿತ್ತು 4 ದಶಕದೊಳಗೆ ಅದೇನಪ್ಪ ಅಂದರೆ ಹೈಯೆಸ್ಟ್ ಆಗಿತ್ತು ಅಂತ ಹೇಳ್ತಾರೆ ಸೊ ಅದೆಷ್ಟಿತ್ತಪ್ಪ ಅಂದರೆ 6.07% ಇತ್ತಂತ ಹೇಳ್ತಿದ್ದಾರೆ ಅದೇ ತರನಾಗಿ ಲೇಟೆಸ್ಟ್ ಪೀರಿಯಾಡಿಕಲ್ ಲೇಬರ್ ಸರ್ವೆ ಲೇಬರ್ ಫೋರ್ಸ್ ಸರ್ವೆ ಇದೆಯಲ್ಲ ಅದೇ ಏನು ಹೇಳ್ತಿದೆ ಅಂದರೆ ಸೊ ನೋಡ್ರಿ ಈಗಿನ ನಂಬರ್ ಏನಪ್ಪ ಅಂದರೆ ಅಷ್ಟೇ ಡ್ರಾಸ್ಟಿಕ್ ಆಗಿಲ್ಲ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಾಗಿದೆ ಅಂದರೆ ಕಮ್ಮಿ ಆಗಿದೆ ಈಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂದರೆ 4.2 ಇದೆ ಮುಂಚೆ ಎಷ್ಟಿತ್ತು 6.07 ಇತ್ತು ಈಗ ಅದೆಷ್ಟಕ್ಕೆ ಬಂದಿದೆ ಅಂದರೆ 4.2% ಇದೆ ಅದು ಕೂಡ ಯಾವಾಗಪ್ಪ ಅಂದರೆ 2020-21 ಅದನ್ನು ನೀವು 2019-20 ಕಂಪೇರ್ ಮಾಡಿದರೆ ಆವಾಗ ಎಷ್ಟಿತ್ತಂದರೆ 4.8% ಇತ್ತು ಅಂದರೆ ಎಷ್ಟು ಕಮ್ಮಿ ಆಗಿದೆ ಅಂದರೆ 0.6% ಕಮ್ಮಿ ಆಗಿದೆ ಇಲ್ಲ ಅಂತ ನಾವು ಹೇಳ್ಬೋದು ಅದೇ ಥರ ನೋಡ್ರಿ ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇದೆಲ್ಲ ಇದು ಕೂಡ ಏನಾಗಿದೆಪ್ಪ ಅಂದರೆ ಹೆಚ್ಚಾಗಿದೆ ಎಷ್ಟು ಹೆಚ್ಚಾಗಿದೆ ಅಂದರೆ 41.6% ಹೆಚ್ಚಾಗಿದೆ ಮುಂಚೆ ಎಷ್ಟಿತ್ತಪ್ಪ ಅಂದರೆ 40.1% ಇತ್ತು ಈ ಸೊ ನೋಡ್ರಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ ಈಗ ಯಾರಾದರೂ ವ್ಯಕ್ತಿ ಕೆಲಸ ಮಾಡ್ತಿದ್ರೆ ಅಥವಾ ಕೆಲಸ ಮಾಡೋಕ್ಕೆ ಇಚ್ಛೆ ಪಟ್ಟರೆ ಮತ್ತು ಯಾವುದಾದ್ರೂ ಕೆಲಸ ಇದ್ದರೆ ಮಾಡ್ತಿದ್ರೆ ಅಂಥವ್ರಿಗೆ ನಾವು ಏನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂದರೆ ಒಂದು ಜನಸಂಖ್ಯೆಯಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅಥವಾ ಕೆಲಸ ಮಾಡೋಕ್ಕೆ ಬಯಸಿದರೆ ಅಥವಾ ಯಾವುದಾದ್ರೂ ಕೆಲಸ ಇದ್ದರೆ ಮಾಡೋಕ್ಕೆ ತಯಾರಿದ್ರೆ ಟೋಟಲ್ ಪಾಪ್ಯುಲೇಷನ್ ಒಳಗೆ ಅಂಥವ್ರಿಗೆ ಏನಂತ ಕರಿತೀವಿ ಅಂದರೆ ನಾವು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಸೊ ಅವರು ಡಿವೈಡೆಡ್ ಬೈ ಏನಪ್ಪ ಅಂದರೆ ಟೋಟಲ್ ಪಾಪ್ಯುಲೇಷನ್ಗೆ ಏನಂತ ಕರಿತೀವಿ ಅಂದರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೀವಿ ಅದು ಎಷ್ಟಾಗಿದೆ ಅಂದರೆ ಈಗ 41.6% ಆಗಿದೆ ಮುಂಚೆ ಎಷ್ಟಿತ್ತಪ್ಪ ಅಂದರೆ 40.1% ಇತ್ತು ಅಂತ ಹೇಳ್ತಿದ್ದಾರೆ ಅದೇ ಥರ ನೋಡ್ರಿ ಈಗ ನಾವು ನೋಡೋದಾದರೆ ಸ್ಟ್ಯಾಟಿಕ್ ಏನು ಇಂಟರ್ನ್ಯಾಷನಲ್ ಕಂಡಕ್ಟ್ ಮಾಡ್ತಾರಲ್ಲ ಅದರೊಳಗೆ ಕರೆಂಟ್ ಅನ್ಎಂಪ್ಲಾಯ್ಮೆಂಟ್ ಫಿಗರ್ ಎಷ್ಟಿದೆಪ್ಪ ಅಂದರೆ 7.5% ಇದೆ ಅಂತ ಹೇಳ್ತಿದ್ದಾರೆ ಸೊ ಇದು ವರಿಂಗ್ ಆಗಿದೆ ಯಾಕಂದರೆ ಇಂಡಿಯಾದೇನು ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಇತ್ತಲ್ಲ ಅದರೊಳಗೆ ಜಸ್ಟ್ ಏನಪ್ಪ ಅಂದರೆ 4.2% ಇದ್ದರೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ 7.5% ಇದೆ ಅಂತ ಹೇಳ್ತಿದ್ದಾರೆ ಅದೇ ಥರ ನೋಡ್ರಿ ಇಷ್ಟೆಲ್ಲ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಿದ್ರು ಕೂಡ ಯಾವ ಥರ ಕಡಿಮೆ ಆಯಿತು ಫಾರ್ ಎಕ್ಸಾಂಪಲ್ ನೋಡಿರಿ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ ಅಂತಂದರು ಸೊ ಅದು ಯಾವ ಥರ ಕಮ್ಮಿ ಆಯಿತು ಪ್ರೀ ಪ್ಯಾಂಡಮಿಕ್ ಲೆವೆಲಿಗೆ ಏನಾದರೂ ಈಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಷ್ಟೇ ಏನು ವರ್ಕರ್ಸ್ ಸ್ಯಾಲ್ರಿ ಡ್ರಾ ಮಾಡ್ತಿದ್ದಾರೆ ಈ ಒಂದಿಷ್ಟು ಕ್ವಶನ್ಸ್ಗೆ ಇಲ್ಲಿ ಆಥರ್ ಏನು ಉತ್ತರ ಹೇಳ್ತಾರಂದರೆ ಸೊ ನೋಡಿರಿ ಈ ಎಂಪ್ಲಾಯ್ಮೆಂಟ್ ಇದೆಯಲ್ಲ ಅದೇನಾಗಿದೆಯಪ್ಪ ಅಂದರೆ ಮುಂಚೆ ಏನಾಗಿತ್ತು ಅಂದರೆ ಜಾಸ್ತಿ ಪೇಯ್ಡ್ ಸರ್ವಿಸ್ ಇದ್ವಲ್ಲ ಅಲ್ಲಿಂದ ಏನಾಗಿದೆ ಅಂದರೆ ಲೋ ಪ್ರೊಡಕ್ಟಿವಿಟಿಗೆ ಹೋಗಿದ್ದಾವೆ ಅಥವಾ ಅನ್ಪ್ರೊಡಕ್ಟಿವಿಟಿ ಜಾಬ್ ಅನ್ಪೇಯ್ಡ್ ಜಾಬ್ಸ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಸ್ಯಾಲರೈಡ್ ಜಾಬಿಂದ ಈಗ ಏನಾಗಿದೆವಪ್ಪ ಅಂದರೆ ಸ್ಯಾಲರಿ ತೊಗೊಳ್ಳೋಂಥ ಕೆಲಸದಿಂದ ಈಗ ಏನಾಗಿದೆ ಅಂದರೆ ಪ್ರೊಡಕ್ಟಿವಿಟಿ ಕಮ್ಮಿ ಇರುವಂಥ ಕೆಲಸಕ್ಕೆ ಹೊಂದ್ಕೊಂಡಿದ್ದಾರೆ ಅಥವಾ ಅಲ್ಲೇನಪ್ಪ ಅಂದರೆ ಯಾವುದೇ ಥರನಂಥ ಪೇಯ್ಡ್ ಇರೋಂಗಿಲ್ಲ ಅಥವಾ ಯಾವುದೇ ಥರನಂಥ ಸ್ಯಾಲ್ರಿ ಇಲ್ಲ ಅಂಥ ಎಂಪ್ಲಾಯ್ಮೆಂಟಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಇನ್ನೂ ವರಿಂಗ್ ಏನಪ್ಪ ಅಂದರೆ ಇಂಡಸ್ಟ್ರಿಯಲ್ ಜಾಬ್ಸ್ ಇದಾವಲ್ಲ ಅವು ಕೂಡ ಏನಾಗಿದ್ದಾವೆ ಅಂದರೆ ತುಂಬ ಕಮ್ಮಿ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಇಂಡಸ್ಟ್ರಿಯಲ್ ಜಾಬ್ಸ್ ಇದಾವಲ್ಲ ಅವು ತುರ ಕಮ್ಮಿ ಆಗಿದ್ದಾವೆ ಈ ಎಂಪ್ಲಾಯ್ಮೆಂಟ್ ನಾವು ಎಲ್ಲಿ ನೋಡ್ಬೋದು ಅಂದರೆ ಅಗ್ರಿಕಲ್ಚರ್ ಮತ್ತು ಫಾರ್ಮ್ ರಿಲೇಟೆಡ್ ಜಾಬ್ಸಲ್ಲಿ ನೋಡ್ಬೋದು ಏನೆಲ್ಲ ಇಂಡಸ್ಟ್ರಿಯಲ್ ವರ್ಕರ್ಸ್ ಇದ್ರಲ್ಲ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ ಇಂಡಸ್ಟ್ರಿ ಪ್ಯಾಂಡಮಿಕ್ ಟೈಮಲ್ಲಿ ಏನು ಇಂಡಸ್ಟ್ರಿ ಕ್ಲೋಸ್ ಆಯ್ತಲ್ಲ ಅಲ್ಲಿಂದ ಈಗ ಏನಂದರೆ ಅಗ್ರಿಕಲ್ಚರು ಮತ್ತು ಫಾರ್ಮ್ ಒಳಗೆ ಕೆಲಸಗಳನ್ನು ಹುಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇ ಥರ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಈಗೇನಾಗಿದೆಯಪ್ಪ ಅಂದರೆ ಇವರೇನು ಕೆಲಸಕ್ಕೆ ಹೋಗಿದ್ರಲ್ಲ ಅದು ರಿವರ್ಸ್ ಆಗಿಲ್ಲ ಮತ್ತೆ ಅವರು ಇಂಡಸ್ಟ್ರಿಗೆ ವಾಪಸ್ ಬಂದಿಲ್ಲ ಅವರೇನಂದರೆ ಅಗ್ರಿಕಲ್ಚರಲ್ಲೇ ಸೆಟ್ಲ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ನೋಡಿರಿ ಈ ಎಜುಕೇಟೆಡ್ ಯೂತ್ಸ್ ಒಳಗೆ ಅಂದರೆ ಎಜುಕೇಟೆಡ್ ಅಂದರೆ ಯಾರಪ್ಪ ಅಂದರೆ ಯಾರೆಲ್ಲ ಪಿ ಯು ಸಿಕ್ಕಿಂತ ಜಾಸ್ತಿ ಓದಿರ್ತಾರಲ್ಲ ಅಂಥವರಲ್ಲಿ ಎಷ್ಟಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ 9.1% ಇದೆ ಸೊ ನೋಡಿರಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿಕ್ಕಿಂತ ಜಾಸ್ತಿ ಓದಿರ್ತಾರಲ್ಲ ಅಂಥ ಎಜುಕೇಟೆಡ್ ಪೀಪಲಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅಂದರೆ 9.1% ಇದೆ ಅಂತ ಹೇಳ್ತಿದ್ದಾರೆ ಅದೇ ಥರನಾಗಿ ಯುವಕರು ಯೂತ್ಸ್ 15-29% ಏಜ್ ಗ್ಯಾಪ್ ಏಜಲ್ಲಿ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆಯಪ್ಪ ಅಂದರೆ 12.9% ಇದೆ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದರೆ ಮಾರ್ಜಿನಲಿ ಮಾತ್ರ ಡಿಕ್ಲೈನ್ ಆಗಿದೆ ಕಂಪ್ಲೀಟ್ ಆಗಿ ಡಿಕ್ಲೈನ್ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಅದೇ ಥರ ನೋಡಿರಿ ಏನಾಗಿದೆ ಅಂದರೆ ಯಾರೆಲ್ಲ ಈಗ ಸ್ಯಾಲ್ರೈಡ್ ಜಾಬ್ ಇದ್ದಾರಲ್ಲ ಅಲ್ಲಿ ಕೂಡ ಏನಾಗಿದೆಯಪ್ಪ ಅಂದರೆ ಸ್ಯಾಲ್ರಿ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಈಗ ಏನು ಸಂಬಳ ಕೊಡ್ತಾರಲ್ಲ ಅದು ಏನಪ್ಪ ಅಂದರೆ ಬರ್ತಾ ಬರ್ತಾ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಎಲ್ಲಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಸ್ಯಾಲರೈಸ್ಡ್ ಜಾಬ್ಸ್ ಏನಿದೆಯಲ್ಲ ಅಲ್ಲಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಇದ್ರೂ ಕೂಡ ಏನಪ್ಪ ಅಂದರೆ ಅವರ ಪ್ರೀ ಪ್ಯಾಂಡಮಿಕ್ ಲೆವೆಲಿಗೆ ಏನು ಹಣ ಬರ್ತಿತ್ತಲ್ಲ ಅಷ್ಟು ಹಣಗಳು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಈಗೇನು ಹೇಳ್ತಿದ್ದಾರೆ ಅಂದರೆ ಅವರು ಮಾರ್ಜಿನಲ್ಲಿ ಏನಪ್ಪ ಅಂದರೆ ಲಾಕ್ಡೌನ್ಗಿಂತ ಮುಂಚೆ ಏನಿತ್ತಲ್ಲ ಅಷ್ಟು ಜಾಸ್ತಿ ಆಗಿದೆ ಬಟ್ ಲಾಕ್ಡೌನಲ್ಲಿ ಎಷ್ಟು ಅಂದ್ ಲಾಕ್ಡೌನ್ಗಿಂತ ಮುಂಚೆ ಎಷ್ಟಿತ್ತಲ್ಲ ಅಷ್ಟು ಹೋಗೋಕ್ಕೆ ನಾವು ಅಚೀವ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದರೆ ಈಗ ಗೌರ್ಮೆಂಟ್ ಏನು ಮಾಡಬೇಕಂದ್ರೆ ಈ ಅನ್ಎಂಪ್ಲಾಯ್ಮೆಂಟನ್ನು
ಟ್ರ್ಯಾಕ್ ಮಾಡಬೇಕು ಮತ್ತು ಇದನ್ನು ಅದಕ್ಕೊಂದು ಸಮಸ್ಯೆಗೆ ಏನಪ್ಪ ಅಂದರೆ ಪರಿಹಾರ ಕೊಡಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರಪ್ಪ ಅಂದರೆ ಮೋದಿ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ. ಏನು ಅನೌನ್ಸ್ಮೆಂಟ್ ಮಾಡಿದೆ ಅಂದರೆ 10 ಲ್ಯಾಕ್ ಪರ್ಸನ್ಸ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ. ಎಷ್ಟು ತಿಂಗಳೊಳಗೆ ಅಂದರೆ ನೆಕ್ಸ್ಟ್ 18 ಮಂತ್ಸ್ ಒಳಗೆ ಅಂತ ಅವರು ಹೇಳಿದರು. ಸೊ ಇವು ಮೇಜರ್ ಎಲ್ಲೆಲ್ಲಿ ಇರ್ತಾವಪ್ಪ ಅಂದರೆ, ಸೊ ನೋಡಿರಿ, ಇದು ಆರ್ಮ್ ಫೋರ್ಸಸ್ ಒಳಗಿರ್ಬೋದು, ರೈಲ್ವೇಸ್ ಒಳಗಿರ್ಬೋದು, ಮತ್ತು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಒಳಗೆ ನಾವು ಮಾಡ್ಕೋತೀವಿ ಅಂತ ಹೇಳಿದರು. ಸೊ ನೋಡಿರಿ, ಇಲ್ಲಿ ಏನಪ್ಪ ಅಂದರೆ ಈ ಎಲ್ಲ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 8.86 ಲ್ಯಾಕ್ ಇಷ್ಟೇ ವೇಕೆನ್ಸೀಸ್ ಇರೋದು. ಸೊ ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ನಿಮಗಂದರೆ 1.14 ಲ್ಯಾಕ್ಸ್ ಜಾಬ್ನ ಕ್ರಿಯೇಟ್ ಮಾಡಿ ಟೋಟಲ್ 10 ಲ್ಯಾಕ್ ಜಾಬ್ನ ಅವ್ರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ 18 ಮಂತ್ ಒಳಗೆ ನಿಮಗೆ ರಿಕ್ರೂಟ್ಮೆಂಟನ್ನು ಮಾಡ್ತಾರೆ. ಇದ್ರ ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ, ಅದರ ಪ್ರಕಾರ ಏನಪ್ಪ ಅಂದರೆ ಈಗೇನಿದೆಯಲ್ಲ ಮೋದಿ ಗೌರ್ಮೆಂಟ್ ಏನೋ ಶಾರ್ಟ್ ಟರ್ಮ್ ಒಳಗೇನೋ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಮ್ಮಿ ಮಾಡುತ್ತೆ, ಬಟ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೋಡಿರಿ, ಈ 10 ಲಕ್ಷ ಜಾಬ್ಸ್ ಏನಿದೆಯಲ್ಲ ಪ್ರೆಸೆಂಟ್ಲಿ ಯಾರೆಲ್ಲ ಎಜುಕೇಟೆಡ್ ಇದ್ದಾರೆ, ಯಾರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ, ಅವರು ಅಕ್ವೈರ್ ಮಾಡ್ತಾರೆ. ಬಟ್ ಫ್ಯೂಚರ್ ಬರೋರಿಗೆ ಏನು, ಸೊ ಈಗೇನು ಇದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆಯಲ್ಲ, ಇದು ಸಡನ್ನಾಗಿ ಡಿಕ್ರೀಸ್ ಆದರೂ ಕೂಡ ಲಾಂಗ್ ಟರ್ಮಲ್ಲಿ ಮತ್ತೆ ಏನಪ್ಪ ಅಂದರೆ ರಿಮೈನ್ ಸೇಮ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ನೀವು ಮೋರ್ ಎಂಪ್ಲಾಯ್ಮೆಂಟ್ ಇರುವಂಥ ಸೆಕ್ಟ್ರಲ್ಲಿ ಸೆಕ್ಟರ್ಸ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಎಲ್ಲಿ ಜಾಸ್ತಿ ಈ ಕೆಲಸಗಾರರು ಬೇಕಾಗಿರಲ್ಲ ಅಂಥ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಜಾಬ್ಸ್ನ ನೀವು ಕ್ರಿಯೇಟ್ ಮಾಡಬೇಕಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ನೋಡಿರಿ. ಸೊ ನೆಕ್ಸ್ಟ್ ಎಡಿಟೋರಿಯಲ್ ಇರೋದು ಯಾವುದ್ರ ಮೇಲಪ್ಪ ಅಂದರೆ ಬುಲ್ಡೋಸರ್ ಇನ್ಜಸ್ಟಿಸ್ ಟು ಟೀಚ್ ಅ ಲೆಸನ್. ಸೊ ನಾನು ಈ ಟಾಪಿಕ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಈ ಟಾಪಿಕನ್ನು ಬರೆದವ್ರು ಯಾರಪ್ಪ ಅಂದರೆ ಮದನ್ ಬಿ ಲೋಕೂರ್ ಅಂತೇಳಿ. ಸೊ ಇವರೇನಪ್ಪ ಅಂದರೆ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದರು. ಕರೆಂಟ್ಲಿ ಇವರೇನಂದರೆ ಫಿಜಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾನು ಏನಂದರೆ ಈ ಟಾಪಿಕ್ನ ಕನ್ಸಿಡರ್ ಮಾಡಿದ್ದೀನಿ. ಯಾಕಂದರೆ ಸುಪ್ರೀಂ ಕೋರ್ಟ್ ಜಡ್ಜೇ ಒಂದು ನಿಮಗೆ ಎಡಿಟೋರಿಯಲ್ನ ಬರೀತಾರಂದರೆ ಮಸ್ಟ್ ಬಿ ಸಮ್ ವೇಟ್ ಇರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತಿದ್ವಿ. ಸೊ ನೋಡಿರಿ, ಇಲ್ಲಿ ಆಥರ್ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಒಂದು ಇಲ್ಲಿ ಕೋರ್ಟ್ ಮಾಡ್ತಿದ್ದಾರೆ. ಏನು ಕೋರ್ಟ್ ಮಾಡ್ತಿದ್ದಾರೆ ಅಂದರೆ, ಶೇಕ್ಸ್ಪಿಯರ್ ಪ್ರಕಾರ ಏನಪ್ಪ ಅಂದರೆ ಯಾರು ಮೋರ್ ಗಿಲ್ಟಿ, ಅಲ್ಲಿ ಹೇಳ್ತಾರೆ ಯಾರು ಕಂಟೆಂಪ್ರರ ಅಥವಾ ಕಂಟೆಂಪ್ಟೆಡ, ಯಾರು ಮೋರ್ ಗಿಲ್ಟಿ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಏನು ಬರುತ್ತಂದರೆ, ಸೊ ನೋಡಿರಿ, ಟೆಂಪ್ಟರ್ ಇದಾರಲ್ಲ ಅವ್ರಿಗೇನಪ್ಪ ಅಂದರೆ ಅವರು ಮೋಸ್ಟ್ ಗಿಲ್ಟಿ ಅಂತ ಕರೀತಾರೆ. ಸೊ ನೋಡಿರಿ, ಇಲ್ಲಿ ಕ್ವಶನ್ ಕೇಳ್ತಾರೆ, ದ ಟೆಂಪ್ಟರ್ ಆರ್ ದ ಟೆಂಪ್ಟೆಡ್ ಹೂ ಈಸ್ ಸಿನ್ಸ್ ಮೋಸ್ಟ್. ಅಂದರೆ ಟೆಂಪ್ಟರ್ ಅಂದರೆ ಯಾರು ತಪ್ಪು ಮಾಡ್ತಾರಲ್ಲ ಅವ್ರಿಗೇನಂತ ಕರೀತಾರೆ ಅಂದರೆ ಟೆಂಪ್ಟರ್ ಅಂತ ಕರೀತಾರೆ, ಅಥವಾ ಯಾರು ಪ್ರೊವೋಕ್ ಮಾಡ್ತಾರಲ್ಲ ಅವ್ರಿಗೇನಂತ ಕರೀತಾರೆ ಟೆಂಪ್ಟರ್ ಅಂತ ಕರೀತಾರೆ. ಟೆಂಪ್ಟೆಡ್ ಅಂದರೆ ಆ ಪ್ರೊವೋಕೇಶನಿಂದ ಯಾರು ಗಲಭೆಗಳನ್ನು ಮಾಡ್ತಾರಲ್ಲ ಅವರಿಗೆ ಟೆಂಪ್ಟೆಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗಿನ ಕೇಸ್ ತೊಗೊಳ್ಳೋದಾದರೆ ನಾವಿಲ್ಲಿ ಆಥರ್ ಏನು ಕನ್ಸಿಡರ್ ಮಾಡ್ತಿದ್ದಾರೆ ಅಂದರೆ, ನೂಪುರ್ ಶರ್ಮಾ ಅವ್ರನ್ನ ಏನಪ್ಪ ಅಂದರೆ ಟೆಂಪ್ಟರ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟಿಂದ ಏನಪ್ಪ ಅಂದರೆ ಗಲಭೆಗಳು ಜಾಸ್ತಿ ಆಗಿದೆ. ಹಾಗಾಗಿ ಅವ್ರೇನಂದರೆ ಟೆಂಪ್ಟೆಡ್ ಯಾರಂದರೆ ಯಾರೆಲ್ಲ ಕಲ್ಲು ಒಗಿತಿದ್ದಾರಲ್ಲ ಅವ್ರಿಗೇನಂತ ಕರಿತಿದ್ದಾರೆ ಅಂದರೆ ಟೆಂಪ್ಟೆಡ್ ಅಂತ ಕರಿತಿದ್ದಾರೆ. ಸೊ ಹಾಗಾದರೆ ಇದರೊಳಗೆ ಏನು ಹೇಳ್ತದೆ ಅಂದರೆ, ಸುಪ್ರೀಂ ಕೋರ್ಟು ನೋಡಿರಿ, ಸಡೇಷನ್ ಕೇಸ್, ಸಡೇಷನ್ ಅಂದರೆ ರಾಜ್ಯದ್ರೋಹ ಇದೆಯಲ್ಲ, ಆ ಕೇಸಲ್ಲೇ ಹೇಳಿದ್ದಾರೆ ಟೆಂಪ್ಟರ್ ಇದಾರಲ್ಲ ಅವರು ಏನಪ್ಪ ಅಂದರೆ ಜಾಸ್ತಿ ತಪ್ಪು ಮಾಡ್ದಂಗಾಗುತ್ತೆ ಟೆಂಪ್ಟೆಡ್ಕ್ಕಿಂತ ಅಂತ ಹೇಳುತ್ತೆ. ಇಲ್ಲಿ ನೋಡಿರಿ ಹೇಳ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಮೇಡ್ ಇಟ್ ಕ್ಲಿಯರ್ ದಟ್ ಒನ್ ಈಸ್ ಇನ್ಸೈಟಿಂಗ್ ವೈಲೆನ್ಸ್ ಈಸ್ ಗಿಲ್ಟಿ. ಸೊ ಯಾರು ಈ ಹಿಂಸೆಯನ್ನು ಜಾಸ್ತಿ ಮಾಡ್ತಾರಲ್ಲ ಅವರು ಗಿಲ್ಟಿ ಆಗ್ತಾರೆ. ಹಾಗಾಗಿ ಟೆಂಪ್ಟರ್ ಇದಾರಲ್ಲ ಇವ್ರು ಏನಾಗ್ತಾರಪ್ಪ ಅಂದರೆ ಜಾಸ್ತಿ ತಪ್ಪು ಮಾಡ್ದಂಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಈಗೇನಪ್ಪ ಅಂದರೆ ಸೆಡಿಷನ್ ಕೇಸ್ ಇದೆಯಲ್ಲ, ಯಾವುದೇ ಥರನಾಗಿ ಯಾರು ತಪ್ಪು ಮಾಡಿದ್ದಾರೆ ಅಥವಾ ಇಲ್ವಾ, ಯಾರು ಏನಪ್ಪ ಅಂದರೆ ವೈಲೆನ್ಸನ್ನು ಜಾಸ್ತಿ ಮಾಡಿದ್ದಾರೆ ಇಲ್ವಾ ಅಂತ ನೋಡಿದೆ. ಅಥಾರಿಟೀಸ್ ಏನು ಮಾಡ್ತಿದ್ದಾರೆ ಅಂದರೆ, ಈಗ ಯಾರು ಗಲಭೆಗಳನ್ನು ಮಾಡ್ತಿದ್ರಲ್ಲ ಅವ್ರ ಮೇಲೆ ಏನಪ್ಪ ಅಂದರೆ ಅದನ್ನು ಸ್ಲ್ಯಾಪ್ ಮಾಡಿ ಅದಕ್ಕೇನು ಈಗ ಜಸ್ಟಿಸ್ ಕೊಡಬೇಕಲ್ಲ ಆ ಜಸ್ಟಿಸ್ನ ಕೊಡ್ತಿಲ್ಲ, ಇನ್ಜಸ್ಟಿಸ್ ಕೊಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡಿರಿ, ಅದಾದಮೇಲೆ ಅವರು ಇನ್ಸೈಟ್ ಕೆಲವೊಂದಿಷ್ಟು ಇನ್ಸಿಡೆಂಟ್ನ ಕೊಡ್ತಾರೆ, ಯಾವುದಪ್ಪ ಅಂದರೆ ಬುಲ್ಡೋಸರ್ ಜಸ್ಟಿಸ್ ಅಂತ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನೋಡಿರಿ, ಈಗೇನು ಇದೊಂದು ಸ್ಟೇಟ್ಮೆಂಟ್ ಬಂದು ಏನು ಪ್ರೊವೊಕೇಶನ್ ಆಯ್ತಲ್ಲ, ಈಗಿನೆಲ್ಲ ಏನು ನೋಡ್ತಿದೆ ಅಂದರೆ, ಯಾರು ಟೆಂಪ್ಟರ್ ಇರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕಪ್ಪ ಅಂದರೆ ಶಿಕ್ಷೆನ ಕೊಡಬೇಕು. ಸೊ ನೋಡಿರಿ, ಯಾರು ಟೆಂಪ್ಟರ್ ಇರ್ತಾರಲ್ಲ ಅವ್ರಿಗೆ ಶಿಕ್ಷೆ ಕೊಡಬೇಕು, ಬಟ್ ಅವ್ರೇನು ಮಾಡ್ತಿದ್ರು ಅಂದರೆ ಯಾರು ಪ್ರೊವೊಕೇಶನ್ ಮಾಡ್ತಿದಾರಲ್ಲ ಅವ್ರಿಗೆ ಶಿಕ್ಷೆ ಕೊಡ್ತಿಲ್ಲ, ಬಟ್ ಯಾರು ಟೆಂಪ್ಟೆಡ್ ಇದಾರಲ್ಲ ಅಂಥವ್ರಿಗೆ ಏನಂದರೆ ಶಿಕ್ಷೆ ಕೊಡ್ತಿದ್ದಾರೆ. ಅದು ಕೂಡ ಏನಾಗ್ತಿದೆಯಪ್ಪ ಅಂದರೆ, ಯಾವ ಥರ ಶಿಕ್ಷೆ ಕೊಡ್ತಿದ್ದಾರೆ ಅಂದರೆ, ಫಸ್ಟ್ ಕಾಮನ್ ಜಡ್ಜಿಂದ ಶಿಕ್ಷೆ ಆಗುತ್ತೆ, ಆಮೇಲೆ ಜ್ಯೂರಿ, ಎಕ್ಸಿಕ್ಯೂಟರ್, ಇವರಾದ್ಮೇಲೆ ಏನಪ್ಪ ಅಂದರೆ ಮತ್ತೆ ಡಬಲ್ ಇಂಜಿನ್ ಪನಿಷ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ಥರ ಡಬಲ್ ಇಂಜಿನ್ ಪನಿಷ್ಮೆಂಟ್ ಅಂದರೆ, ಸೊ ನೋಡಿರಿ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅವ್ರ ಹೌಸನ್ನು ಕೂಡ ಡೆಮಾಲಿಷನನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ನೋಡಿದರೆ ಉತ್ತರ ಪ್ರದೇಶದಲ್ಲಿ ಯಾರಾದರೂ ಕಲ್ಲೆಸಿದ್ರೆ ಅವ್ರ ಮನೆಗಳನ್ನು ಇಲ್ಲಿಗೆಲ್ಲ ಕಟ್ಟಿದರೆ ಏನು ಮಾಡ್ತಿದ್ರು ಅಂದರೆ ಒಡೆದು ಹಾಕ್ತಿದ್ದಾರೆ. ಹಾಗಾಗಿ ಇದನ್ನೇನಂತ ಕರೀತಾರೆ ಅಂದರೆ ಡೆಮಾಲಿಷನ್ ಅಂತ ಕರೀತಾರೆ. ಹಾಗಾಗಿ ಏನಪ್ಪ ಅಂದರೆ, ಜಡ್ಜು ಜ್ಯೂರಿ ಜೊತೆಗೆ ಏನಪ್ಪ ಅಂದರೆ, ಈ ನೆಕ್ಸ್ಟ್ ಯಾರಪ್ಪ ಅಂದರೆ ಈ ಸಿವಿಲ್ ಅಥಾರಿಟೀಸ್ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಅವರಿಗೆ ಪನಿಷ್ಮೆಂಟನ್ನು ಕೊಡ್ತಿದೆ. ಹಾಗಾಗಿ ಡಬಲ್ ಇಂಜಿನ್ ಪನಿಷ್ಮೆಂಟ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗೇನು ಬುಲ್ಡೋಸರ್ ಜಸ್ಟಿಸ್ ಇದೆಯಲ್ಲ, ಅದನ್ನು ಅವ್ರು ಏನಂತ ಕರೀತಾರೆ ಅಂದರೆ ಬುಲ್ಡೋಸರ್ ಇನ್ಜಸ್ಟಿಸ್ ಅಂತ ಕರಿತೀನಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಅದ್ರ ಜೊತೆಗೆ ಏನಪ್ಪ ಅಂದರೆ,
ನಮ್ಮ ದೇಶದಲ್ಲಿ ಅದು ಎಸ್ಪೆಷಲಿ ಏನಪ್ಪ ಅಂದರೆ ಇಂಡಿಯನ್ ಪೀನೆಂಟ್ ಕೋಡಲ್ಲಿ ಏನಪ್ಪ ಅಂದರೆ ಯಾವುದೇ ಥರನಂಥ ತಪ್ಪು ಮಾಡಿದರೆ ಅವ್ರ ವಿರುದ್ಧ ಏನಪ್ಪ ಅಂದರೆ ಸಾಕಷ್ಟು ಕಾನೂನುಗಳಿದೆ. ಆ ಕಾನೂನುಗಳನ್ನು ನೀವೇನಪ್ಪ ಅಂದರೆ ಯೂಸ್ ಮಾಡ್ಕೋಬೇಕು. ಅದನ್ನು ಯೂಸ್ ಮಾಡ್ಕೊಳ್ಳದೆ ನೀವೇನು ಮಾಡ್ತಿದ್ರೆ ಅಂದರೆ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಲಾ ಏನು ಮಾಡ್ತಿದೆ ಅಂದ್ರೆ ಈಗ ಟೆಂಪ್ಟರ್ ಮೇಲೆ ಆ್ಯಕ್ಷನ್ನ ತೊಗೊಳ್ತೆ, ಯಾರು ಟೆಂಪ್ಟೆಡ್ ಇದ್ದಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಈಗೇನಾದರೂ ಟೆಂಪ್ಟರ್ ಅಂದರೆ ಯಾರು ತಪ್ಪಾಡಿದಾರಲ್ಲ ಅವರೇನಾದರೂ ಇನ್ಫ್ಲೂಯೆನ್ಸಲ್ಲಿ ಇದ್ದರೆ ಈ ಥರದ ಕೇಸಸ್ ಯಾವುದೂ ಅವ್ರ ಮೇಲೆ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಟೆಂಪ್ಟರ್ ಅಂದರೆ ಯಾರು ಪ್ರೊವೊಕೇಷನ್ ಮಾಡ್ತಾರಲ್ಲ ಅವರೇನಾದರೂ ಇನ್ಫ್ಲೂಯೆನ್ಸಲ್ಲಿ ಇದ್ದು ಮತ್ತು ವೆಲ್ ಕನೆಕ್ಟೆಡ್ ಇದ್ದರೆ ಅವ್ರಿಗೆ ಯಾವುದೇ ಥರನ ಅಂತ ಕೇಸ್ಗಳು ದಾಖಲೆ ಆಗಲ್ಲ, ಅವ್ರ ಮೇಲೆ ಅವರು ಸೇಫ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇದಾದಮೇಲೆ ಏನು ಹೇಳ್ತಿದ್ರು ಅಂದರೆ, ಗೋಲಿ ಮಾರೋನು ಮತ್ತೆ ಏನು ಮಾಡ್ತಾರಪ್ಪ ಅಂದರೆ ಇಗ್ನೋರ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಯಾರೆಲ್ಲ ಈ ಮಾಬ್ ಲೀಚಿಂಗ್ ಮಾಡ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಗಾರ್ಲ್ಯಾಂಡ್ ಕೊಡ್ತಾರೆ, ಅಂದರೆ ಅವರಿಗೆ ಹಾರಗಳನ್ನು ಹಾಕಿ ಸ್ವಾಗತವನ್ನು ಮಾಡ್ತಿದ್ದಾರೆ. ಇದು ಏನಾಗ್ತಿದೆ ಅಂದರೆ ಜೀನೋಸೈಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಮಾನವ ಹತ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೊಂದು ಏನಪ್ಪ ಅಂದರೆ ನ್ಯೂಸೆನ್ಸ್ ಅಂತ ಅವರು ಹೇಳ್ತಿದ್ದಾರೆ. ಇನ್ನೂ ಲೆಸ್ ಅನ್ಫಾರ್ಚುನೇಟ್ ಏನಪ್ಪ ಅಂದರೆ ಅವ್ರ ಪ್ರಕಾರ ನೋಡಿರಿ, ಆ್ಯಂಟಿ ಟೆರರ್ ಲಾಸ್ ಇದಾವಲ್ಲ, ಇವು ಕೂಡ ಏನಪ್ಪ ಅಂದರೆ ಇನ್ನೂ ಅನ್ಫಾರ್ಚುನೇಟ್ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಯಾವುದಪ್ಪ ಅಂದರೆ ಯು ಎ ಪಿ ಎ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಇದರಲ್ಲೂ ಕೂಡ ನಿಮ್ಗೆ ಏನಂದರೆ ಜೈಲಿಗೆ ಹಾಕ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಗೆ ಯಾವುದ್ಯಾವುದ್ರಲ್ಲಿ ಜೈಲಿಗೆ ಹಾಕ್ತಾರೆ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್, ಇದರಲ್ಲಿ ಕೂಡ ನಿಮ್ಗೆ ಏನಪ್ಪ ಅಂದರೆ ಜೈಲಿಗೆ ಕಳಿಸ್ತಾರೆ. ಅದಾದಮೇಲೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಒಳಗೆ ಕೂಡ ಏನಪ್ಪ ಅಂದರೆ ನಿಮಗೆ ಜೈಲಿಗೆ ಕಳಿಸ್ತಾರೆ. ಇದಾದಮೇಲೆ ನೋಡಿರಿ, ನೆಕ್ಸ್ಟ್ ಆಥರ್ ಏನು ಹೇಳ್ತಾರೆ ಅಂದರೆ, ಈಗ ಯಾವುದೇ ಥರನ ಅಂತ ಸಾರ್ಟ್ ಆಫ್ ವೈಲೆನ್ಸ್ ಮಾಡೋದಿದ್ರೆ, ಪ್ರೊಟೆಸ್ಟ್ ಮಾಡೋದಿದ್ರೆ ಅದೇನಪ್ಪ ಅಂದರೆ ಕಾನ್ಸ್ಟಿಟ್ಯೂಷನಲಿ ಅನ್ವ್ಯಾಲಿಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಥರನಾದ ಪ್ರೊಟೆಸ್ಟನ್ನು ಕೊಟ್ಟಿದ್ದಾರೆ ಅಂದರೆ ಪೀಸ್ಫುಲ್ ಪ್ರೊಟೆಸ್ಟಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಯಾವುದೇ ಥರನಾದಂಥ ವೈಲೆನ್ಸ್ ಇದ್ದರೆ ಅದನ್ನೇನಪ್ಪ ಅಂದರೆ ಪೀಸ್ಫುಲ್ ಪ್ರೊಟೆಸ್ಟ್ ಅನ್ನೋಕ್ಕಾಗಲ್ಲ, ಅದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇಲ್ಲ ಕೂಡ ಅಂತ ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡಿರಿ, ಯಾವುದೇ ಥರನಾದಂಥ ವೈಲೆನ್ಸ್ ಪ್ರೊಟೆಸ್ಟ್ ಇದ್ದರೆ ಅದಕ್ಕೆ ಯಾವುದೇ ಥರನಾದಂಥ ಕಾನ್ಸ್ಟಿಟ್ಯೂಷನಲ್ ರೈಟ್ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇದಾದಮೇಲೆ ಏನು ಹೇಳಿದ್ದಾರೆ ಅಂದರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಮಾಡುತ್ತಪ್ಪ ಅಂದರೆ ಪೀಸ್ಫುಲ್ ಪ್ರೊಟೆಸ್ಟ್ನ ಮಾತ್ರ ಏನು ಮಾಡುತ್ತಂದರೆ ಅವಕಾಶ ಕೊಡುತ್ತೆ, ಅದು ಕೂಡ ಏನಪ್ಪ ಅಂದರೆ ವಿಥೌಟ್ ಆರ್ಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದರೆ, ಈ ಸ್ಟೋನು ಮತ್ತು ಬ್ರಿಕ್ ಬಾಕ್ಸ್ ಬ್ಯಾಟ್ಸ್ ಇದೆಲ್ಲ ಅಂದರೆ ಇಟಿಕೆಗಳನ್ನೇ ನೋಡಿತಿದ್ದಾರಲ್ಲ, ಇದನ್ನೇನಂತ ಹೇಳ್ಬೋದು ಅಂದರೆ ವೆಪನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅದರಿಂದ ಪಬ್ಲಿಕ್ ಪ್ರಾಪರ್ಟಿಗೆ ಹಾಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಏನಪ್ಪ ಅಂದರೆ, ಯಾವುದೇ ಥರನಾದಂಥ ವೈಲೆಂಟ್ ಪ್ರೊಟೆಸ್ಟ್ ಇರುತ್ತಲ್ಲ ಅದನ್ನು ಯಾವುದೇ ಕಾನೂನೊಳಗೆ ಕೂಡ ಏನಪ್ಪ ಅಂದರೆ ಜಸ್ಟಿಫೈ ಮಾಡೋಕ್ಕಾಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ, ಈ ಯಾರು ಟೆಂಪ್ಟರ್ ಇದ್ದಾರಲ್ಲ ಅವ್ರಿಗೇನಪ್ಪ ಅಂದರೆ ಲೈಟ್ ರ್ಯಾಂಪ್ ಆನ್ ನಕಲ್ಸ್, ಅಂದರೆ ಅವ್ರಿಗೆ ಭಾಳ ಲೈಟ್ ಏನಪ್ಪ ಅಂದರೆ ಸೀರಿಯಸ್ನೆಸ್ ಇಲ್ಲದೆ ಲೈಟ್ ಕೇಸಸ್ಸನ್ನು ಕೊಟ್ಟಿದ್ದಾರೆ, ಅಥವಾ ಅವ್ರ ಮೇಲೆ ಲೈಟ್ ಆ್ಯಕ್ಷನನ್ನು ತೊಗೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಂದರೆ, ಟೆಂಪ್ಟೆಡ್ ಇದ್ದಾರಲ್ಲ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಆ್ಯಕ್ಷನನ್ನು ತೊಗೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಆ ಥರ ಏನು ಹೇಳ್ತಾರೆ ಅಂದರೆ, ಈಗೇನಪ್ಪ ಅಂದರೆ ವೈಲೆನ್ಸ್ ಇದೆಯಲ್ಲ, ಅದು ವೈಲೆನ್ಸ್ ಏನು ಮಾಡುತ್ತೆ ಅಂದರೆ ವೈಲೆನ್ಸ್ ಬಿಗೇಟ್ಸ್ ವೈಲೆನ್ಸ್, ಅಂದರೆ ಈ ಹಿಂಸೆಗಳು ಹಿಂಸಾಚಾರವನ್ನು ಜಾಸ್ತಿ ಮಾಡುತ್ತೆ, ಕಮ್ಮಿ ಮಾಡ್ತಿಲ್ಲ ಅಂತ ಹೇಳ್ತಿದೆ. ಅದೇ ಥರನಾಗಿ ಏನು ಮಾಡಬೇಕಪ್ಪ ಅಂದರೆ, ಸ್ಟೇಟ್ ಯಾವುದೇ ಥರನಂಥ ವೈಲೆನ್ಸ್ ಪ್ರೊಟೆಸ್ಟ್ ಬರ್ತಿದ್ರೆ ಅದಕ್ಕೇನಂದರೆ ಹೆವಿ ಮತ್ತು ಏನೇನು ಆ್ಯಕ್ಷನ್ಸ್ ತೊಗೋಬೇಕಲ್ಲ ಆ ಆ್ಯಕ್ಷನನ್ನು ತೊಗೋಬೇಕಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ಫಂಡಮೆಂಟಲ್ ರೈಟ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಕೆಲವೊಂದಿಷ್ಟು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜ್ಮೆಂಟನ್ನು ಇಲ್ಲಿ ಮೆನ್ಷನ್ ಮಾಡಿ ನಿಮಗೆ ಯಾವ ಥರ ಫಂಡಮೆಂಟಲ್ ರೈಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಏನಾಗಿದೆ ಅಂದರೆ, ಈ ವೈಲೆಂಟ್ ಪ್ರೊಸೆಸ್ ಆದಾಗ ಅಲ್ಲಿ ಆ್ಯಕ್ಟಿವಿಸ್ಟ್ ಇದ್ದಂಥ ಜಾವೀದ್ ಮೊಹಮ್ಮದ್ ಇದ್ದಾರಲ್ಲ ಪ್ರಯಾಗ್ರಾಜಲ್ಲಿ, ಅವರ ಮನೆಯನ್ನು ಒಡೆದಾಕಿದೆ. ಹಾಗಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನೋಡಿರಿ, ಇದು ಯಾವ ಥರ ಹೊಡೆದಾಕಿದ್ದಾರೆ ಅಂದರೆ, ಅವ್ರು ಯಾರೂ ಮನೆಯಲ್ಲಿರಲಿಲ್ಲ, ಆಮೇಲೆ ಅವ್ರ ವೈಫ್ ಇದ್ದಾರಲ್ಲ ಅವ್ರೇನಪ್ಪ ಅಂದರೆ ಮನೆಯನ್ನು ಓನ್ ಮಾಡ್ತಿದ್ರು, ಅಂದರೆ ಅವರು ಹೆಸರಲ್ಲಿ ಒಂದು ಮನೆ ಇತ್ತು. ಸೊ ಆ ಮನೇನ ಏನು ಮಾಡಿದ್ರು ಅಂದರೆ ಒಡೆದಾಕಿದ್ದಾರೆ. ಯಾವುದೇ ಥರನಾದಂಥ ಶಾಪ್ಸ್ ಇರ್ಬೋದು, ಮನೆ ಇರ್ಬೋದು, ಏನಾದರೂ ಓನ್ ಮಾಡಿದರೆ ಈ ಥರ ವೈಲೆಂಟ್ ಪ್ರೊಟೆಸ್ಟ್ ಆದಾಗ ಒಡೆದಾಕ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಆ್ಯಕ್ಟಿವಿಸ್ಟ್ ಕಡೆ ಯಾವುದೇ ಥರನಾದಂಥ ಮನೆ ಇರಲಿಲ್ಲ, ಬಟ್ ಅವರ ಹೆಂಡತಿ ಹೆಸರಲ್ಲಿ ಒಂದು ಮನೆ ಇತ್ತು, ಅದನ್ನು ಒಡೆದಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ಇದು ಒಡೆದಾಕೋದಕ್ಕಿಂತ ಮುಂಚೆ ಏನು ಮಾಡಿದ್ದಾರೆ ಅಂದರೆ, ಅವ್ರನ್ನ ಫಸ್ಟ್ ಜೈಲಿಗೆ ಹಾಕಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರಪ್ಪ ಅಂದರೆ, ಕಾನ್ಸ್ಟಿಟ್ಯೂಷನಲಿ ಅವ್ರಿಗೇನಪ್ಪ ಅಂದರೆ ವೈಲೇಷನ್ ಅಂಥೇಳಿ ಆ ಮನೆ ಇದೆಯಲ್ಲ ಅದಕ್ಕೆ ನೋಟಿಸ್ ಕೊಟ್ಟು ಏನು ಮಾಡಿದ್ದಾರೆ ಅಂದರೆ ಒಡೆದಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಇಲ್ಲಿ ಎರಡು ಜಡ್ಜ್ಮೆಂಟ್ ಏನು ಹೇಳುತ್ತಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಇದ್ದು, ಅದು ಪರ್ಟಿಕ್ಯುಲರ್ಲಿ ಫ್ರಮ್ ಉತ್ತರ ಪ್ರದೇಶ ಏನು ಹೇಳುತ್ತಂದರೆ, ಈ ರೈಟ್ ಟು ಲಿವ್ ಇದೆಯಲ್ಲ ಅದೇನಪ್ಪ ಅಂದರೆ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಸೊ ನೋಡಿರಿ, ಕನ್ಸಿಡರ್ಸ್ ಶೆಲ್ಟರ್ ಆ್ಯಸ್ ಅ ಫಂಡಮೆಂಟಲ್ ರೈಟ್. ಶೆಲ್ಟರ್ ಅಂದರೆ ಯಾರು ಆಶ್ರಯ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಶೆಲ್ಟರ್ ಅಂತ ಕರಿತೀವಿ. ಅದನ್ನೇನಂತ ಕರೀತಾರೆ ಅಂದರೆ ಮೂಲಭೂತ ಹಕ್ಕು ಅಂತ ಕರೀತಾರೆ. ಸೊ ನೋಡಿರಿ, ಶೆಲ್ಟ್ರಿಗೆ ಏನಂತ ಕರೀತಾರೆ ಅಂದರೆ ಮೂಲಭೂತ ಹಕ್ಕು ಅಂತ ಕರೀತಾರೆ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ರು ಅಂದರೆ, ಯಾವುದ್ರಲ್ಲಿ ಕರೆದಿದ್ದಾರಪ್ಪ ಅಂದರೆ, ಯು ಪಿ ಆವಾಸ್ ಇವಂ ವಿಕಾಸ್ ಪರಿಷತ್ ವರ್ಸಸ್ ಫ್ರೆಂಚ್ ಕೋಪ್, ಇದರೊಳಗೆ ಮತ್ತು ಫ್ರೆಂಚ್ ಕೋಪ್ ಹೌಸಿಂಗ್ ಸೊಸೈಟಿ ಲಿಮಿಟೆಡ್
96 ಇದರೊಳಗೆ ಏನು ಹೇಳಿದ್ರಪ್ಪ ಅಂದ್ರೆ ದ ರೈಟ್ ಟು ಶೆಲ್ಟರ್ ಈಸ್ ಅ ಫಂಡಮೆಂಟಲ್ ರೈಟ್ ವಿತ್ ಸ್ಪ್ರಿಂಗ್ಸ್ ಫ್ರಮ್ ದ ರೈಟ್ ಟು ರೆಸಿಡೆನ್ಸ್ ಆಸ್ ಎ ಅಶ್ಯೂರ್ಡ್ ಇನ್ ದ ಆರ್ಟಿಕಲ್ 19 ಕ್ಲಾಸ್ 1 ಇ ಆ್ಯಂಡ್ ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಈ ಆಶ್ರಯ ಇದೆಯಲ್ಲ ಇದೇನಪ್ಪ ಅಂದರೆ ಒಂದು ಮೂಲಭೂತ ಹಕ್ಕಾಗಿದೆ. ಅದು ಯಾವುದ್ರೊಳಗೆ ಬರುತ್ತೆ ಅಂದರೆ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಇ ಒಳಗೆ ಬರುತ್ತೆ. ಏನಪ್ಪ ಅಂದರೆ ರೈಟ್ ಟು ರಿಸೈಡ್, ರೈಟ್ ಟು ರೆಸಿಡೆನ್ಸ್ ಅಂದರೆ ನಾವೆಲ್ಲಾದರೂ ಬೇಕಾದ್ರೂ ಏನಪ್ಪ ಅಂದರೆ ವಾಸ ಮಾಡ್ಬೋದು. ಅದಕ್ಕೆ ಏನಂತ ಕರಿತೀವಿ ಅಂದರೆ ರೈಟ್ ಟು ರೆಸಿಡೆನ್ಸ್ ಅಂತ ಕರಿತೀವಿ. ಅದೆಲ್ಲಿ ಬರುತ್ತೆ ಅಂದರೆ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಇ ಒಳಗೆ ಬರುತ್ತೆ. ಅದೇ ಥರನಾಗಿ ರೈಟ್ ಟು ಲೈಫ್ ಆರ್ಟಿಕಲ್ 21 ಒಳಗೆ ಕೂಡ ಏನಪ್ಪ ಅಂದರೆ ಇದು ವ್ಯಾಲಿಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಚಮೇಲಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಇದು ಯಾವಾಗ ಆಗಿತ್ತಪ್ಪ ಅಂದರೆ ಇದು ಕೂಡ ಏನಪ್ಪ ಅಂದರೆ 1996 ಆದಂಥ ಕೇಸ್. ಇದರೊಳಗು ಏನು ಹೇಳ್ತಾರೆ ಅಂದರೆ ರೈಟ್ ಟು ಶೆಲ್ಟರ್ ವೆನ್ ಯೂಸ್ಡ್ ಆ್ಯಸ್ ಆನ್ ಎಸೆನ್ಷಿಯಲ್ ರಿಕ್ವೆಸೈಟ್ ಟು ದ ರೈಟ್ ಟು ಲಿವ್ ಶುಡ್ ಬಿ ಡೀಮ್ ಟು ಹ್ಯಾವ್ ಬೀನ್ ಗ್ಯಾರಂಟೆಡ್ ಆ್ಯಸ್ ಅ ಫಂಡಮೆಂಟಲ್ ರೈಟ್. ಅಂದರೆ ಯಾವುದಾದ್ರೂ ರೈಟ್ ಟು ಲೈಫ್ ಈಗೆಲ್ಲಾದರೂ ಆಶ್ರಯ ಪಡೆದಿದ್ರೆ, ರೈಟ್ ಟು ಶೆಲ್ಟರ್ ಅಂದರೆ ಎಲ್ಲಾದರೂ ಆಶ್ರಯ ಪಡೆದಿದ್ರೆ ಅದೇನಪ್ಪ ಅಂದರೆ ಅವರ ಎಸೆನ್ಷಿಯಲ್ ಇತ್ತು, ಭಾಳ ಅವಶ್ಯಕತೆ ಇತ್ತು ಅಂದರೆ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ಬೇಕಂದ್ರೆ ರೈಟ್ ಟು ಲೈಫ್ ಅಂತ ಕನ್ಸಿಡರ್ ಮಾಡಿ ಅದನ್ನೇನು ಮಾಡ್ಬೇಕಂತಪ್ಪ ಅಂದರೆ ಫಂಡಮೆಂಟಲ್ ರೈಟಲ್ಲಿ ಗ್ಯಾರಂಟೆಡ್ ರೈಟ್ ಅಂತ ಕೊಡಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸೊ ಲಕ್ಕಿಲಿ ಯಾರೆಲ್ಲ ಏನಪ್ಪ ಅಂದರೆ ರಿಲೇಟಿವ್ಸ್ ಮನೆ ಹೊಂದಿದಾರಲ್ಲ ಅವರಿಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದ್ರ ವಿಡಿಯೋ ಕೂಡ ಏನಪ್ಪ ಅಂದರೆ ಶರಣ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಆದಂಥ ವಿಡಿಯೋ ಕೂಡ ಸರ್ಕ್ಯುಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಮಿಸ್ಟರ್ ಜಾವೀದ್ ಅವರು ಏನ ಮನೆಯನ್ನು ಕಡಿದಿದ್ದಾರಲ್ಲ ಅದೇನಪ್ಪ ಅಂದರೆ ಇಲ್ಲೀಗಲ್ ಇದೆ. ಆಮೇಲೆ ಏನು ಮಾಡಿದ್ದಾರೆ ಅಂದರೆ ನೋಟಿಸ್ ಅವ್ರಿಗೆ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಹಿಂದಿನ ದಿನ ರಾತ್ರಿ ಕೊಟ್ಟು ಅವರಿಗೆ ನೆಕ್ಸ್ಟ್ ಡೇನೇ ಏನಪ್ಪ ಅಂದರೆ ಡೆಮಾಲಿಷ್ ಮಾಡಿದ್ದಾರೆ. ಅಂದರೆ ಫ್ರೈಡೇ ನೈಟ್ ನೋಟಿಸ್ ಕೊಟ್ಟು ಶನಿವಾರ ಏನು ಮಾಡಿದ್ರು ಅಂದರೆ ಡೆಮಾಲಿಸ್ ಮಾಡಿದ್ದಾರೆ. ಅದೇ ಥರನಾಗಿ ಏನಪ್ಪ ಅಂದರೆ ಒಂದು ಅಪಾರ್ಚುನಿಟಿ ಅಂದರೆ ಒಂದು ಅವಕಾಶ ಕೊಟ್ಟಿಲ್ಲ. ಯಾವುದಕ್ಕಂದರೆ ಇಂಡಿಯನ್ ಲಾಸ್ ಪ್ರಕಾರ ಏನಪ್ಪ ಅಂದರೆ ಒಂದು ಅಪಾರ್ಚುನಿಟಿ ಕೊಡಬೇಕು, ಯಾವುದಕ್ಕಂದರೆ ನೀವು ಕೋರ್ಟಲ್ಲಿ ಪ್ರೆಸೆಂಟೇಷನ್ ಮಾಡೋಕ್ಕೆ ಆ ಅಪಾರ್ಚುನಿಟಿನೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೇ ಇಲ್ಲೇನಪ್ಪ ಅಂದರೆ ಯಾವುದೇ ಅವಕಾಶ ಕೊಡದೆ ಅವ್ರಿಗೆ ಏನು ಮಾಡಿದೆ ಅಂದರೆ ಅವ್ರ ಮನೆಯನ್ನು ಕೆಡವಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಈ ಮನೆ ಕೆಡುತ್ತಾರಲ್ಲ ಅದರ ಲೀಗ್ಯಾಲಿಟಿನ ಅವರು ಚೆಕ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಫಸ್ಟ್ ಏನು ಮಾಡುತ್ತಪ್ಪ ಅಂದರೆ ಸ್ಟೇಟ್ ಮಿಸ್ಟರ್ ಜಾವೀದರ ಕನ್ಸ್ಟ್ರಕ್ಷನ್ ಇಲ್ಲೀಗಲ್ ಇದ್ರೂ ಕೂಡ ಏನಪ್ಪ ಅಂದರೆ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಯಾವ ಥರ ಅಂದರೆ ಟ್ಯಾಕ್ಸಸ್ ಮೂಲಕ. ಅದಾದಮೇಲೆ ಏನಂತಂದರೆ ಅದು ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಐತೆ ಅಂತೇಳಿ ಅದನ್ನೇನು ಮಾಡ್ತಾರಪ್ಪ ಅಂದರೆ ಡೆಮಾಲಿಷ್ ಮಾಡ್ತಾರೆ. ಸೊ ಇವರ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ವಾದ ಏನಪ್ಪ ಅಂದರೆ ಇನ್ ಕೇಸ್ ನಿಮಗೆ ಕಟ್ಟಬೇಕಾರೆ ಅದು ಇಲ್ಲೀಗಲ್ ಅಂತ ಗೊತ್ತಿದ್ರೆ ನೀವು ಟ್ಯಾಕ್ಸೇ ತೊಗೋಬಾರ್ದಾಗಿತ್ತು, ಅಲ್ಲಿ ಏನು ಮಾಡಬೇಕಿತ್ತು ಅಂದರೆ ಅವಾಯ್ಡ್ ಮಾಡಬೇಕಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಏನಂದರೆ ಸ್ಟೇಟ್ ಡ್ಯುವೆಲ್ ಸ್ಟ್ಯಾಂಡರ್ಡ್ ಇದೆ. ಅಂದರೆ ಫಸ್ಟ್ ಅವ್ರದ್ದು ಇಲ್ಲಿಗಲ್ ಅಂತ ಗೊತ್ತಿದ್ರು ಕೂಡ ಅವ್ರ ಕಡೆಯಿಂದ ನೀವು ಟ್ಯಾಕ್ಸ್ ತೊಗೋತೀರಿ, ಸೆಕೆಂಡ್ ಏನು ಮಾಡ್ತೀರಿ ಅಂದರೆ ಅವರ ಲೀಗ್ಯಾಲಿಟಿನ ಕ್ವಶನ್ ಮಾಡಿ ಅದನ್ನು ಡೆಮಾಲಿಷ್ ಮಾಡ್ತೀರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಸ್ಟೇಟ್ ಆ್ಯಕ್ಷನ್ ಇದೆಯಲ್ಲ ಅದೇನಾಗಬೇಕಪ್ಪ ಅಂದರೆ ಫೇರ್ ಮತ್ತು ಜಸ್ಟ್ ಆಗಿರಬೇಕು ಮತ್ತು ರೀಸನೇಬಲ್ ಮ್ಯಾಂಡೇಟ್ ಇರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನಾಗಿದೆಯಪ್ಪ ಅಂದರೆ ಯಾವುದೇ ಥರನಾದಂಥ ಎಮರ್ಜೆನ್ಸಿ ಇಲ್ಲದೆ ಕೊಟ್ಟರೆ ಟೆರಿಬಲ್ ಎಮರ್ಜೆನ್ಸಿ ಒಳಗೆ ಇದನ್ನೇನು ಮಾಡಿದ್ರು ಅಂದರೆ ಅಪಾರ್ಚುನಿಟಿ ಅಂತ ತೊಗೊಂಡು ಆ ಮನೆಯನ್ನು ಕೆಡವಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾಕಂದರೆ ಜಾವೀದ್ ಅವರಿಗೆ ಯಾವುದೇ ಥರನಾದಂಥ ಅವಕಾಶ ಕೊಟ್ಟಿಲ್ಲ, ಅವರು ಅವಕಾಶ ಕೊಟ್ಟಿದ್ರೆ ಅವರು ಹಿಯರಿಂಗ್ ಆದರೂ ಮಾಡ್ಬೋದಿತ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಥರ್ಡ್ ಏನು ಹೇಳ್ತಾರಪ್ಪ ಅಂದರೆ ಸಂಡೇ ಏನು ಮಾಡಿದ್ದಾರೆ ಅಂದರೆ ಜಾವೀದ್ ಅವರ ಹೌಸನ್ನು ಡೆಮಾಲಿಷ್ ಮಾಡಿದ್ದಾರೆ. ಸಂಡೇ ಏನಪ್ಪ ಅಂದರೆ ಯೂನಿವರ್ಸಲಿ ಹಾಲಿಡೇ ಇರುತ್ತೆ. ಈವನ್ ಸುಪ್ರೀಂ ಕೋರ್ಟ್ ಏನಪ್ಪ ಅಂದರೆ NSA ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಒಳಗೆ ಏನಾದರೂ ಕೇಸಸ್ ಬಂದರೆ ಆ ಹಿಯರಿಂಗನ್ನು ಸಂಡೇಸ್ ಮಾಡಲ್ಲ, ಯಾಕಂದರೆ ಅದು ಯೂನಿವರ್ಸಲ್ ಹಾಲಿಡೇ ಇದೆ ಅಂತ ಅವರು ಅದನ್ನು ಅವಾಯ್ಡ್ ಮಾಡ್ತಾರೆ. ಅಂಥ ಟೈಮಲ್ಲಿ ನೀವೇನಪ್ಪ ಅಂದರೆ ಸಂಡೇ ಡೆಮಾಲಿಷ್ ಮಾಡಿದ್ದೀರಾ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ ಅವರೇನಂತಾರೆ ಇಟ್ಸ್ ಓಕೆ ಇಫ್ ಗೌರ್ಮೆಂಟ್ ಸರ್ವೆಂಟ್ಸ್ ಆರ್ ವರ್ಕಿಂಗ್ ಆನ್ ಸಂಡೇ ಇಟ್ಸ್ ವೆರಿ ಗುಡ್ ಬಿಕಾಸ್ ದೇ ಆರ್ ಇನ್ ಅ ಗುಡ್ ದೇ ಆರ್ ಇನ್ ಅ ಎಫಿಷಿಯೆಂಟ್ ವೇ ಟು ವರ್ಕ್ ಅಂತ ಹೇಳ್ತಿದ್ದಾರೆ. ಬಟ್ ಏನು ಕಂಡೀಷನ್ ಹಾಕಿದ್ದಾರಪ್ಪ ಅಂದರೆ ಸಂಡೇ ಮಾಡಿರಿ ಬೇಡನಲ್ಲ, ಬಟ್ ಏನಂದರೆ ಅವ್ರಿಗೊಂದು ಅವಕಾಶ ಕೊಡಬೇಕಿತ್ತು, ಆ ಅವಕಾಶ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಅಗೇನೆಸ್ಟ್ ಪ್ರಿವೆಂಟೇಟಿವ್ ಡಿಟೆನ್ಷನ್, ಅಂದರೆ ಯಾರಿಗಾದರೂ ಡಿಟೆನ್ಷನ್ ಮಾಡ್ಬೇಕಾದ್ರೆ ಅವ್ರಿಗೇನಪ್ಪ ಅಂದರೆ ಪ್ರಿವೆನ್ಷನ್ ಇರುತ್ತೆ, ಅದನ್ನು ನೀವು ಏನು ಮಾಡಿದ್ರೆ ಅಂದರೆ ಇಲ್ಲಿ ವೈಲೇಟ್ ಮಾಡಿದ್ದೀರಿ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ ಫೋರ್ತ್ ಆಗಲೇ ಹೇಳ್ದಂಗೆ ಈ ಡಿಮಾಲಿಷನ್ ಆರ್ಡರ್ ಇದೆಯಲ್ಲ ಅದನ್ನು ಅವರ ಗೋಡೆ ಮೇಲೆ ಪೇಸ್ಟ್ ಮಾಡಿ ನೆಕ್ಸ್ಟ್ ಡೇನೇ ಏನು ಮಾಡಿದ್ರು ಅಂದರೆ ಅದನ್ನು ಡೆಮಾಲಿಷ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಸ್ಯಾಟರ್ಡೆ ನೈಟ್ ನೀವು ಏನು ಮಾಡಿದಿರಪ್ಪ ಅಂದರೆ ಅದನ್ನು ಪೇಸ್ಟ್ ಮಾಡಿದಿರಿ, ನೆಕ್ಸ್ಟ್ ಸಂಡೇ ಮಾರ್ನಿಂಗ್ನೇ ಅದನ್ನೇನಪ್ಪ ಅಂದರೆ ಡೆಮಾಲಿಷ್ ಮಾಡಿದಿರಿ. ಅದೇ ಥರನಾಗಿ ಅವರ ಹೆಂಡತಿಗೆ ಏನಪ್ಪ ಅಂದರೆ ಯಾವುದೇ ಥರನಂತ ಅವಕಾಶ ಕೊಟ್ಟಿಲ್ಲ, ಯಾವುದಕ್ಕಂದರೆ ಡೆಮಾಲಿಷ್ ಆರ್ಡರ್ ಇದೆಯಲ್ಲ ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡೋಕ್ಕೆ ಯಾವುದೇ ಥರನಂತ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಫಿಫ್ತ್ ಏನು ಹೇಳ್ತಿದ್ರು ಅಂದರೆ ಡೆಲ್ಲಿ ಕೋರ್ಟ್ ಆರ್ಡರ್ ಹೇಳ್ತಿದ್ದಾರೆ. ಇಲ್ಲೇನಪ್ಪ ಅಂದರೆ ಉತ್ತರ ಪ್ರದೇಶ ಪೊಲೀಸರು ಇದ್ದಾರಲ್ಲ ಇಬ್ಬರನ್ನ ಏನಪ್ಪ ಅಂದರೆ ಅನ್ಲಾಫುಲಿ ಏನು ಮಾಡಿತ್ತಪ್ಪ ಅಂದರೆ ಅರೆಸ್ಟ್ ಮಾಡಿತ್ತು. ಅವ್ರನ್ನ ಏನು ಮಾಡಿದ್ರು ಅಂದರೆ ಈ
ಜುಡಿಷಿಯರ್ ಅವರು ಸೇವ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ಎರಡು ತಿಂಗಳಿಗಿಂತ ಹೆಚ್ಚಿಗೆ ಅವರಿಗೆ ಕಸ್ಟಡಿಯಲ್ಲಿ ಇಟ್ಕೊಂಡ್ರು ಕೂಡ ಅವ್ರ ಮೇಲೆ ಯಾವುದೇ ಥರದ ಚಾರ್ಜಸ್ ಕೂಡ ನೀವೇನಂದರೆ ಮಾಡಿದ್ದಿಲ್ಲ. ಸೊ ಅಂಥವ್ರನ್ನ ಏನಂದರೆ ರೆಸ್ಕ್ಯೂ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಅಡ್ವೊಕೇಟ್ ಜನರಲ್ ಏನು ಹೇಳಿದ್ರಪ್ಪ ಅಂದರೆ ಈ ಪೊಲೀಸ್ ಇದಾರಲ್ಲ ಇವ್ರೇನು ಮಾಡಿದಾರೆ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಯಾರ ವಿರುದ್ಧ ಅಂದರೆ ಈ ಏನು ರೆಸಿಡೆಂಟ್ಸನ್ನು ನೀವು ಅಕ್ಯೂ ಕರ್ಕೊಂಬಂದಿದ್ರಲ್ಲ ಅವ್ರ ವಿರುದ್ಧ ಏನಪ್ಪ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ನೋಡಿರಿ ಫಾಲ್ಸ್ ಡಾಕ್ಯುಮೆಂಟ್ಸ್ನ ಯೂಸ್ ಮಾಡಿ ಫಾಲ್ಸ್ ಕೇಸ್ನ ಮಾಡಿ ಇನ್ವೆಸ್ಟಿಗೇಷನನ್ನು ಕ್ಲೋಸ್ ಮಾಡಿದ್ದಾರೆ. ಜೊತೆಗೆ ನೋಡಿರಿ ಇವನ್ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇತ್ತಲ್ಲ ಅದು ಕಾನ್ಸ್ಟಿಟ್ಯೂಟ್ ಆಗಕ್ಕಿಂತ ಮುಂಚೆ ಅಂದರೆ ಅದು ಫಾರ್ಮ್ ಆಗಕ್ಕಿಂತ ಮುಂಚೆನೇ ಇವರು ಈ ಥರದ ಕೇಸನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಯು ಪಿ ಕೇಸ್ ಯು ಪಿ ಪೊಲೀಸ್ ಇದಾರಲ್ಲ ಅವ್ರೇನಿದಾರಪ್ಪ ಅಂದರೆ ಕರೆಕ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರೇನಂದರೆ ಅವ್ರದ್ದು ಅನ್ಬಿಲೀವಬಲ್ ಟ್ರ್ಯಾಕ್ ರೆಕಾರ್ಡ್ ಇದೆ ಅಂತ ಹೇಳ್ತಿದ್ದಾರೆ. ಇದನ್ನು ಎಲ್ಲಿ ಹೇಳಿದ್ದಾರೆ ಅಂದರೆ ಟೀನು ವರ್ಸಸ್ ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಡೆಲ್ಲಿ ಒಳಗೆ ಈ ಥರದ ಒಂದು ಫ್ಯಾಕ್ಟನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೇನಪ್ಪ ಅಂದರೆ ಒಂದು ಆಧಾರವಾಗಿ ಮಿಸ್ಟರ್ ಜಾವೀದ್ ಅವರ ಕೇಸನ್ನ ಇಟ್ಕೋಬೋದು ಅಂತ ಮದನ್ ಬಿ ಲೋಕರ್ ಫಾರ್ಮರ್ ಜಸ್ಟಿಸ್ ಆಫ್ ಇಂಡಿಯಾ ಮದನ್ ಬಿ ಲೋಕರ್ ಅವರು ಹೇಳ್ತಿದ್ದಾರೆ. ಹಾಗಾದರೆ ಇದಕ್ಕೆ ಸಲ್ಯೂಷನ್ ಏನು ಅಂತ ಅವರೇ ಕೂಡ ಹೇಳ್ತಾರೆ ನೋಡಿರಿ. ಇದಕ್ಕೆ ಸಲ್ಯೂಷನ್ ಏನಪ್ಪ ಅಂದರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ನೀವು ಮಿಸ್ಟರ್ ಜಾವೀದ್ ಅವರಿಗೆ ಅವ್ರದ್ದೇನು ಮನೆಯನ್ನು ಕೇಳಿದ್ರಲ್ಲ ಅದಕ್ಕೇನಪ್ಪ ಅಂದರೆ ಅಡಿಕ್ವೇಟ್ ಆಗಿ ಕಾಂಪನ್ಸೇಟ್ ಮಾಡಿರಿ. ನೆಕ್ಸ್ಟ್ ಅವ್ರ ಮೆಂಟಲ್ ಹೆಲ್ತಿಗೆ ಏನೇಂತ ಏನೇನೆಲ್ಲ ಔಷಧಿ ಬೇಕು ಅಥವಾ ಅದಕ್ಕೆ ಎಷ್ಟು ಟ್ರೀಟ್ಮೆಂಟಿಗೆ ಚಾರ್ಜ್ ಆಗುತ್ತಲ್ಲ ಅದು ಕೂಡ ನೀವೇನಪ್ಪ ಅಂದರೆ ಕಾಂಪನ್ಸೇಟ್ ಮಾಡಿರಿ ಅವರು ಮತ್ತು ಅವರ ಫ್ಯಾಮಿಲಿಗೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಥರ್ಡ್ ಏನಪ್ಪ ಅಂದರೆ ಈ ಆಫೀಸರ್ಸ್ ಯಾರ್ಯಾರೆಲ್ಲ ಈ ಡೆಮಾಲಿಷ್ ಮಾಡಿದಾರಲ್ಲ ಅವ್ರಿಗೆ ನೀವು ಫನಿಶ್ ಮಾಡಿರಿ, ಅವರಿಗೊಂದು ಪಾಠವನ್ನು ಕಲಿಸ್ರಿ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಫೋರ್ತ್ ಏನು ಹೇಳ್ತಾರಪ್ಪ ಅಂದರೆ ಈ ಉತ್ತರ ಪ್ರದೇಶದಲ್ಲಿ ಏನು ಹ್ಯೂಮನ್ ರೈಟ್ ಕಮಿಷನ್ ಇದೆಯಲ್ಲ ಅದನ್ನೇನು ಮಾಡಿರಿಪ್ಪ ಅಂದರೆ ಡಿಸ್ಬ್ಯಾಂಡ್ ಮಾಡಿರಿ ಅಥವಾ ಅದನ್ನು ತೆಗೆದು ಹಾಕಿರಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಯಾವುದೇ ಥರನಾದಂಥ ಕೇಸ್ನ ಅವ್ರು ಏನು ಮಾಡ್ತಿಲ್ಲ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಲಾಸ್ಟಿಗೆ ನೋಡಿರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಟೆಂಪ್ಟರ್ ಏನಿದಾರಲ್ಲ ಅವರು ಅವ್ರ ಪರ್ಪಸ್ನ ಅಚೀವ್ ಮಾಡಿದರು, ಬಟ್ ಏನು ಟೆಂಪ್ಟೆಡ್ ಇದಾರಲ್ಲ ಅವ್ರು ಏನಾಗಿದ್ದಾರೆ ಅಂದರೆ ರೂಲ್ ಆಫ್ ಲಾ ಒಳಗೆ ಬಂದರು ಈ ವೈಲೇಷನನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟೇನಪ್ಪ ಅಂದರೆ ಜಸ್ಟಿಸ್ ಮದನ್ ಬಿ ಲೋಕರ್ ಇದೆಯಲ್ಲ ಅವರ ಒಪಿನಿಯನ್ನು. ಸೊ ಅವ್ರೇನು ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮಗೆ ರೆಪ್ರೆಸೆಂಟೇಷನ್ ಮಾಡಿದ್ದೀನಿ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲೆ ಇದೆ ನೋಡಿರಿ, ದ ಮೂ ಟು ಲಿಂಕ್ ಕ್ರೆಡಿಟ್ ಕಾರ್ಡ್ ವಿತ್ ಯು ಪಿ ಐ. ಸೊ ಈಗ ಏನು ಮಾಡ್ತಿದೆ ಅಂದರೆ ಆರ್ ಬಿ ಐ ಅವರು ಈಗ ನಮಗೇನಪ್ಪ ಅಂದರೆ ಯು ಪಿ ಐ ಜೊತೆ ಬರೀ ಡೆಬಿಟ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಕ್ರೆಡಿಟ್ ಕಾರ್ಡನ್ನು ಕೂಡ ಲಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆಯಪ್ಪ ಅಂದರೆ ಈ ಯು ಪಿ ಐ ಜೊತೆಗೆ ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡನ್ನು ಲಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ, ಅದಕ್ಕೊಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ನೋಡಿರಿ ಇದು ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಫರ್ಟ್ ಆಗಿದೆ. ಯಾವುದಕ್ಕೋಸ್ಕರ ಅಂದರೆ ಏನು ಯು ಪಿ ಐ ಯೂಸರ್ಸ್ ಇದಾರಲ್ಲ ಅದನ್ನು ಇನ್ನೂ ಜಾಸ್ತಿ ಮಾಡಿದ್ರು, ಅದ್ರ ಸ್ಕೋಪ್ ಏನು ಮಾಡೋದಪ್ಪ ಅಂದರೆ ಇನ್ನೂ ಕೂಡ ಏನಪ್ಪ ಅಂದರೆ ವೈಡನ್ ಮಾಡೋದಂತ ಅವರು ಹೇಳ್ತಿದ್ದಾರೆ. ಸೊ ಇದನ್ನು ಅನೌನ್ಸ್ ಮಾಡ್ಬೇಕಾದ್ರೆ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ್ ದಾಸ್ ಏನು ಹೇಳಿದ್ರಪ್ಪ ಅಂದರೆ ಏನು ರೂಪಾಯಿ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅದನ್ನು ಫಸ್ಟ್ ಕೊಡ್ತಾರೆ, ಅದಾದಮೇಲೆ ಏನಪ್ಪ ಅಂದರೆ ಎಲ್ಲ ಕ್ರೆಡಿಟ್ಸ್ ಕಾರ್ಡ್ ಏನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಅಂಡರ್ ಬರುತ್ತಲ್ಲ ಅದನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಆರ್ ಬಿ ಐ ಪ್ರಮೋಟೆಡ್ ಪೇಮೆಂಟ್ಸ್ ಕಾರ್ಪೊರೇಷನ್, ಆರ್ ಬಿ ಐ ಪ್ರಮೋಟೆಡ್ ಯಾವುದಪ್ಪ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಏನು ರೂಪಾಯಿ ಕ್ರೆಡಿಟ್ ಕಾರ್ಡ್ ಬರುತ್ತಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ಇದ್ರ ಜೊತೆಗೆ ಲಿಂಕ್ ಮಾಡ್ತಾರೆ. ಸೊ ನೋಡಿರಿ ಫಸ್ಟ್ ಕ್ರೆಡಿಟ್ ಕಾರ್ಡ್ ಯು ಪಿ ಐಗೆ ಲಿಂಕ್ ಆಗೋದು ಯಾವುದಪ್ಪ ಅಂದರೆ ರೂಪಾಯಿ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಏನಪ್ಪ ಅಂದರೆ ಬೇರೆ ಬೇರೆ ಬ್ಯಾಂಕಿನ ಕ್ರೆಡಿಟ್ ಕಾರ್ಡನ್ನು ನೀವು ಏನು ಮಾಡ್ಬೋದು ಅಂದರೆ ಈ ಯು ಪಿ ಐ ಪಿನ್ಗೆ ಅಥವಾ ಯು ಪಿ ಐಗೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೆಯಲ್ಲ ಅಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಲಿಂಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಈ ಯು ಪಿ ಐನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ ಅಂದರೆ ಇದನ್ನು 2016 ಇಂಟ್ರೊಡ್ಯೂಸ್ ಮಾಡಿದ್ರು. ಇದನ್ನು ಯಾರು ನೋಡ್ಕೋತಾರೆ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನೇನು ಮಾಡುತ್ತೆ ಅಂದರೆ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಯಾಕೆ ಈ ಎಫರ್ಟ್ ತೊಗೋತಿದ್ದಾರೆ ಕ್ರೆಡಿಟ್ ಕಾರ್ಡ್ನ ಯು ಪಿ ಐ ಜೊತೆಗೆ ಲಿಂಕ್ ಮಾಡೋಕ್ಕಂದರೆ. ಸೊ ನೋಡಿರಿ ಈಗೇನು ಮೋಡ್ ಆಫ್ ಪೇಮೆಂಟ್ ಇದೆಯಲ್ಲ ಭಾಳ ಜನ ಏನು ಮಾಡ್ತಾರಪ್ಪ ಅಂದರೆ ಯು ಪಿ ಐ ಮೂಲಕನೇ ಮಾಡ್ತಾರೆ. ಸೊ ನೋಡಿರಿ ಇಲ್ಲಿ ಹೇಳ್ತಿದ್ದಾರೆ ಯು ಪಿ ಐ ಏನಾಗಿದೆಪ್ಪ ಅಂದರೆ ಓವರ್ ಟೈಮು ಪಾಪ್ಯುಲರ್ ಮೋಡ್ ಆಫ್ ಪೇಮೆಂಟ್ ಆಗಿದೆ. ಭಾಳ ಕಡೆ ನೀವು ನೋಡಿರ್ತೀರಾ ಕಿರಾಣಿ ಅಂಗಡಿಲಿ ಅಥವಾ ಹೋಟ್ಲಲ್ಲಿ ಅಥವಾ ಬೇರೆ ಯಾವುದೇ ಸ್ಟೋರಲ್ಲಿ ಇರ್ಬೋದು ಈ ಕ್ಯೂ ಆರ್ ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ಏನಪ್ಪ ಅಂದರೆ ಪೇಮೆಂಟ್ ಮಾಡ್ತಾರೆ. ಅದೊಂದು ಏನಾಗಿದೆ ಅಂದರೆ ಪಾಪ್ಯುಲರ್ ಆಗಿದೆ ಅಂತ ನಾವೀಗ ಹೇಳ್ಬೋದು. ಸೊ ನೋಡಿರಿ ಈಗ ಅದರಲ್ಲಿ ಎಷ್ಟು ಯೂಸರ್ಸ್ ಇದ್ದಾರೆ ಅಂದರೆ 26 ಕೋಟಿ ಜನ ಏನಪ್ಪ ಅಂದರೆ ಯುನಿಕ್ ಯೂಸರ್ಸ್ ಇದ್ದಾರೆ. ಅದೇ ಥರನಾಗ 5 ಕೋಟಿ ಜನ ಏನಪ್ಪ ಅಂದರೆ ಮರ್ಚೆಂಟ್ಸ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮರ್ಚೆಂಟ್ಸ್ ಅಂದರೆ ವ್ಯಾಪಾರಸ್ಥರಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು May 2022 ಏನಾಗಿತ್ತಪ್ಪ ಅಂದರೆ 594 ಕ್ರೋರ್ಸ್ ಟ್ರಾನ್ಸಾಕ್ಷನ್ ಆಗಿತ್ತು. ಅದು ಎಷ್ಟು ಅಕೌಂಟ್ ಆಗಿತ್ತಪ್ಪ ಅಂದರೆ 10.4 ಲ್ಯಾಕ್ ಕ್ರೋರ್ ಆಗಿತ್ತು ನೋಡಿರಿ. ಸೊ ಮೇ ಒಂದೇ ತಿಂಗಳಲ್ಲಿ 2022 ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ 594 ಕ್ರೋರ್ಸ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ನೋಡಿರಿ 594 ಕ್ರೋರ್ ಟ್ರಾನ್ಸಾಕ್ಷನ್ ಆಗಿದೆ. ಅದು ಟೋಟಲ್ ಅಮೌಂಟ್ ಎಷ್ಟು ಟ್ರಾನ್ಸಾಕ್ಟ್ ಆಗಿದೆ ಅಂದರೆ 10.4 ಲ್ಯಾಕ್ ಕ್ರೋರ್. ಅಂದರೆ ನಮ್ಮ ಯೂನಿಯನ್ ಬಜೆಟ್ ಎಷ್ಟಿರುತ್ತೆ 1.25 ಲ್ಯಾಕ್ ಇದ್ದರೆ ಇದು 10.4 ಲ್ಯಾಕ್ ಕ್ರೋರ್ ರುಪೀಸ್ ಆಗಿದೆ. ಯಾವುದ್ರು ಅಂದರೆ ಯು ಪಿ ಐ ಮೂಲಕ ಅಂತ ಅವರು ಹೇಳ್ತಿದ್ದಾರೆ.
ಸೊ ಈಗೇನಾಗಿದೆಪ್ಪ ಅಂದರೆ ಯು ಪಿ ಐ ಫೆಸಿಲಿಟಿ ಯಾರಿಗೆ ಅವೈಲೇಬಲ್ ಇದೆ ಅಂದರೆ ಯಾರ್ದೆಲ್ಲ ಡೆಬಿಟ್ ಕಾರ್ಡ್ ಇದೆ ಅದು ಕೂಡ ಏನಪ್ಪ ಅಂದರೆ ಸೇವಿಂಗ್ಸ್ ಕರೆಂಟ್ ಅಕೌಂಟ್ಗೆ ಇದೆಯಲ್ಲ ಅವ್ರಿಗೆ ಮಾತ್ರ ಏನಂದರೆ ಈ ಫೆಸಿಲಿಟಿ ಅವೈಲೇಬಲ್ ಇದೆ. ಈ ಬರುವಂಥ ಫೆಸಿಲಿಟಿಲಿ ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ನು ಕೂಡ ನೀವೇನಂದರೆ ಯು ಪಿ ಐ ಪ್ಲಾಟ್ಫಾರ್ಮಿಗೆ ಅಟ್ಯಾಚ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಯಾರೆಲ್ಲ ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದರೆ ಇನ್ನೂ ಕನ್ವೀನಿಯೆನ್ಸ್ ಜಾಸ್ತಿ ಮಾಡುತ್ತೆ ಅಂದರೆ ಕನ್ವೀನಿಯೆಂಟ್ ಒಳಗೆ ಪೇಮೆಂಟ್ ಮಾಡ್ಬೋದು. ಜೊತೆಗೆ ಏನಪ್ಪ ಅಂದರೆ ಈ ಸ್ಕೋಪ್ ಆಫ್ ಪೇಮೆಂಟ್ಸ್ ಇದೆಯಲ್ಲ ಡಿಜಿಟಲ್ ಪೇಮೆಂಟ್ ಅದು ಕೂಡ ಏನಪ್ಪ ಅಂದರೆ ಯು ಪಿ ಐ ಮೂಲಕ ಜಾಸ್ತಿ ಆಗ್ತಿದೆ. ಸೊ ನೋಡ್ರಿ, ಹಾಗಾದರೆ ಏನು ಬೆನಿಫಿಟ್ ಇದನ್ನು ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ಸೊ ನೋಡ್ರಿ ಇದೇನಪ್ಪ ಅಂದರೆ ಅಡಿಷ್ನಲ್ ಅವೆನ್ಯೂ ಕೊಡುತ್ತೆ. ಯಾರಿಗಂದರೆ ಯಾರೆಲ್ಲ ಪೇಮೆಂಟು ಕಸ್ಟಮರ್ಸ್ ಇದಾರಲ್ಲ, ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಬಟ್ ಪ್ರೆಸೆಂಟ್ಲಿ ಅವರ ಡೆಬಿಟ್ ಕಾರ್ಡಲ್ಲಿ ಏನಪ್ಪ ಅಂದರೆ ಹಣ ಇಲ್ಲ, ಅಂಥವ್ರಿಗೆ ಏನಪ್ಪ ಅಂದರೆ ಯು ಪಿ ಐ ಮೂಲಕ ಪೇಮೆಂಟ್ ಮಾಡೋಕ್ಕೆ ಆಗಲ್ಲ. ಬಟ್ ಈಗ ಅದನ್ನು ಕ್ರೆಡಿಟ್ ಕಾರ್ಡಿಗೆ ಲಿಂಕ್ ಮಾಡಿಬಿಟ್ರೆ ಅವರು ಕೂಡ ಏನಪ್ಪ ಅಂದರೆ ಅವರ ಕ್ರೆಡಿಟನ್ನು ಯೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇದೇನು ಮಾಡುತ್ತಂದರೆ ಡಿಜಿಟಲ್ ಪೇಮೆಂಟು ಮತ್ತು ಕ್ರೆಡಿಟ್ ಕಾರ್ಡ್ ಯೂಸೇಜ್ ಇದೆಯಲ್ಲ ಅದು ಕೂಡ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ವೈ ಡು ಅಥಾರಿಟೀಸ್ ಎಕ್ಸ್ಪೆಕ್ಟ್ ದಿಸ್ ಮೂವ್ ಸ್ಪೂರ್ ದ ಯೂಸೇಜ್ ಆಫ್ ಡೆಬಿಟ್ ಕಾರ್ಡ್. ಯಾವ ಥರ ಕ್ರೆಡಿಟ್ ಕಾರ್ಡ್ನ ಜಾಸ್ತಿ ಮಾಡೋಕ್ಕೆ ಇದು ಯೂಸೇಜ್ ಮಾಡುತ್ತಂದರೆ ಅವ್ರು ಹೇಳ್ತಿದ್ದಾರೆ ನೋಡ್ರಿ ಈಗೇನಪ್ಪ ಅಂದರೆ ಈ ಇದರಿಂದ ಯಾವ ಥರ ಆಗುತ್ತಂದರೆ ಜನ್ರಲಿ ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡನ್ನು ಯಾರು ಯೂಸ್ ಮಾಡ್ತಾರೆ ಅಥವಾ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಲಾಂಗರ್ ಟೈಮ್ ಪೇಮೆಂಟ್ ಮಾಡೋದಿರುತ್ತಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಏನೋ ಒಂದು ಟಿ ವಿ ತೊಗೋಬೇಕಿತ್ತು, ಫ್ರಿಜ್ ತೊಗೋಬೇಕಿತ್ತು ಅಥವಾ ಮೊಬೈಲ್ ತೊಗೋಬೇಕಿತ್ತು, ಅದ್ರ ಕಾಸ್ಟ್ ಒಂದು ಮೋರ್ ದ್ಯಾನ್ 20,000 ಇತ್ತು, ಅವ್ರ ಸ್ಯಾಲರೈಸ್ಡ್ ಅಕೌಂಟಲ್ಲಿ ಪ್ರತಿ ತಿಂಗಳು ಇ ಎಮ್ ಐ ಲಿಸ್ಟ್ ಹೋಗ್ಬೇಕಂತ ಅವ್ರು ಏನು ಮಾಡ್ತಾರೆ ಅಂದರೆ ಸೇವಿಂಗ್ಸ್ ಅಕೌಂಟಿಗೆ ಟಚ್ ಆಗದೆ ಏನು ಮಾಡ್ತಾರೆ ಅಂದರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಪೇಮೆಂಟ್ ಮಾಡಿ ಏನೆಲ್ಲ ಕಮಾಡಿಟೀಸ್ ತೊಗೊಂಡೋದಿದೆಯಲ್ಲ ಅದನ್ನು ತೊಗೋತಾರೆ. ಸೊ ಇಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಯಾವುದೇ ಥರದಂಥ ಸೇವಿಂಗ್ಸ್ ಅಕೌಂಟಿಗೆ ಟಚ್ ಆಗ್ದಂಗೆ ಏನಪ್ಪ ಅಂದರೆ ಈ ಥರದ ಪರ್ಪಸನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ನೋಡಿರಿ, ಕರೆಂಟ್ಲಿ ಈ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಇದೇನಪ್ಪ ಅಂದರೆ ಈ ನಾರ್ಮಲ್ ಏನು ಸ್ಮಾಲ್ ಪೇಮೆಂಟ್ ಮರ್ಚೆಂಟ್ಸ್ ಇದಾರಲ್ಲ ಅವ್ರ ಕಡೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈಗ ಮರ್ಚೆಂಟ್ ಕಡೆ ಇರುವಂಥ ಪಾಯಿಂಟ್ ಆಫ್ ಸೇಲಲ್ಲಿ ಏನಿದೆಯಪ್ಪ ಅಂದರೆ ಕ್ಯೂ ಆರ್ ಕೋಡ್ ಬೇಸ್ಡ್ ಯು ಪಿ ಐ ಪೇಮೆಂಟ್ಸ್ ಇದೆ, ಅದನ್ನು ಏನಪ್ಪ ಅಂದರೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದರೆ ಸೆಮಿ ಅರ್ಬನ್ ಮತ್ತು ರೂರಲ್ ಏರಿಯಾದಲ್ಲಿ ಏನೇನೆಂದರೆ ಈ ಕ್ಯೂ ಆರ್ ಕೋಡ್ ಫೆಸಿಲಿಟಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದ್ಸರಿ ಯು ಪಿ ಐ ಜೊತೆಗೆ ಲಿಂಕ್ ಮಾಡಿದರೆ ಯಾವುದೇ ಥರನ ಅಂತ ಅಲ್ಲಿ ಇದೆ ಏನಪ್ಪ ಅಂದರೆ ಇಂಟರ್ಫರೆನ್ಸ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಈಗ ಯು ಪಿ ಐ ಜೊತೆಗೆ ಕ್ರೆಡಿಟ್ ಕಾರ್ಡ್ನ ಲಿಂಕ್ ಮಾಡೋದ್ರಿಂದ ಏನಾಗುತ್ತಂದರೆ ಆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡುವಂಥ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಆಗಲೇ ಹೇಳಿದೆ ಯಾವುದೇ ಥರನ ಅಂತ ಮರ್ಚೆಂಟ್ಸ್ ಕಡೆ ನೀವು ಏನೋ ಒಂದು 100 ರುಪೀಸ್ ರಿಫಂಡ್ ಮಾಡಿದರೆ ಅಥವಾ 150 ಏನೋ ಖರೀದಿ ಮಾಡಿದರೆ ಅದಕ್ಕೆ ಕ್ರೆಡಿಟ್ ಕಾರ್ಡ್ನ ತೊಗೊಳ್ಳಲ್ಲ. ಸೊ ದೊಡ್ಡ ಪೇಮೆಂಟ್ ಇದ್ದರೆ ಮಾತ್ರ ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾಗಾಗಿ ಯು ಪಿ ಐ ಮೂಲಕ ನೀವು ಆ ಪೇಮೆಂಟ್ ಮಾಡೋದ್ರಿಂದ ನಿಮ್ಮ ಸೇವಿಂಗ್ಸ್ ಅಕೌಂಟಿಗೂ ಕೂಡ ಏನಪ್ಪ ಅಂದರೆ ಯಾವುದೇ ಥರನ ಅಂತ ಲಾಸ್ ಆಗಲ್ಲ. ಜೊತೆಗೆ ಏನಂದರೆ ನೀವು ಲಾಂಗ್ ಪೀರಿಯಡಲ್ಲಿ ಏನಪ್ಪ ಅಂದರೆ ಆ ಪೇಮೆಂಟನ್ನು ಮಾಡೋದಾಗೋದ್ರಿಂದ ಡ್ಯುವೆಲ್ ಬೆನಿಫಿಟ್ ಸಿಗುತ್ತೆ ಅಂತ ಅವರು ಹೇಳೋದ್ರ ಜೊತೆಗೆ ಏನಪ್ಪ ಅಂದರೆ ಈ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಅಥವಾ ಯೂಸರ್ಸ್ ಇದಾರಲ್ಲ ಅವರು ಕೂಡ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದರೆ ಎಕಾನಮಿಯಲ್ಲಿ ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈ ಫೋರ್ಸ್ ಮಲ್ಟಿಪ್ಲೈಯರ್ ಆಗ್ತಾಯಿತ್ತು ಅಂತ ಹೇಳಿದ್ನಲ್ಲ ಎಕಾನಮಿ ಒಳಗೆ ಯಾವ ಥರ ಅಂದ್ರಪ್ಪ, ಈಗೇನಾಗ್ತಿದೆ ಅಂದರೆ ಎಕ್ಸಲರೇಟಿಂಗ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ನಿಮಗೆ ಗೊತ್ತು. ಅದ್ರ ಜೊತೆಗೆ ನೋಡ್ರಿ ಎವರೇಜ್ ಟಿಕೆಟ್ ಸೈಜ್ ಇದೆಯಲ್ಲ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಅದೇನಾಗ್ತಿದೆ ಅಂದರೆ ಪ್ರೆಸೆಂಟ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಪರ್ ಕಸ್ಟಮರ್ ಎಷ್ಟಿದೆ ಅಂದರೆ 1600 ರುಪೀಸ್ ಇದ್ದರೆ, ಅದು ಕ್ರೆಡಿಟ್ ಕಾರ್ಡಿಗೆ ಎಷ್ಟಿದೆಯಪ್ಪ ಅಂದರೆ 4000 ಇದೆ. ಅಂದರೆ ಈ ಯು ಪಿ ಐದವರಿಗೆ 1600 ಇದ್ದರೆ ಕ್ರೆಡಿಟ್ ಕಾರ್ಡ್ ಮಾಡೋರಿಗೆ 4000 ಇದೆ. ಸೊ ನೋಡ್ರಿ ಈ ಟಿಕೆಟ್ ಸೈಜ್ ಅಂದರೆ ಏನಪ್ಪ ಅಂದರೆ ಎಷ್ಟು ಅಮೌಂಟ್ನ ನೀವು ಪರ್ ಸೇಲಿಗೆ ಕಸ್ಟಮರ್ ಸ್ಪೆಂಡ್ ಮಾಡ್ತಾರಲ್ಲ ಅದನ್ನೇನಂದರೆ ಟಿಕೆಟ್ ಸೇಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಬ್ಬ ಕಸ್ಟಮರ್ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ ಒಂದು ಏನಾದರೂ ತೊಗೊಂಡ ಅದನ್ನು ಏನು ಮಾಡ್ತಾರೆ ಅಂದರೆ ಟೋಟಲ್ ಎಷ್ಟು ಕಸ್ಟಮರ್ ಇದ್ದಾರೆ ಅದನ್ನು ಡಿವೈಡ್ ಮಾಡೋದಕ್ಕೆ ಟಿಕೆಟ್ ಸೈಜ್ ಬರುತ್ತೆ. ಅಂದರೆ ಒಬ್ಬರು ಕಸ್ಟಮರು ಒಂದು ಟ್ರಾನ್ಸಾಕ್ಷನ್ ಮೂಲಕ ಎಷ್ಟು ಸ್ಪೆಂಡ್ ಮಾಡ್ತಾರಲ್ಲ ಅದಕ್ಕೇನಂತ ಕರೀತಾರೆ ಅಂದರೆ ಟಿಕೆಟ್ ಸೈಜ್ ಅಂತ ಕರಿತಿದ್ದಾರೆ. ಹಾಗಾಗಿ ನೋಡ್ರಿ ಕ್ರೆಡಿಟ್ ಕಾರ್ಡಲ್ಲಿ ಏನಪ್ಪ ಅಂದರೆ ಈ ಸೈಜ್ ಜಾಸ್ತಿ ಇದೆ, ಬಟ್ ಡೆಬಿಟ್ ಕಾರ್ಡಲ್ಲಿ ಏನಂದರೆ ಇದು ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ಇದನ್ನೇನು ಮಾಡಬೇಕಂದ್ರೆ ಇಂಪ್ರೂವ್ ಮಾಡಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಒಂದ್ಸರಿ ಈ ಥರ ಫೆಸಿಲಿಟಿನ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಟಿಕೆಟ್ ಸೈಜ್ ಇದೆಯಲ್ಲ ಇದು ಕೂಡ ಜಾಸ್ತಿ ಆಗುತ್ತೆ. ಇದೆಷ್ಟಾಗುತ್ತೆ ಅಂದರೆ 3000 ರಿಂದ 4000 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗೇನು 1600 ಇದೆಯಲ್ಲ ಇದರಿಂದ ಎಷ್ಟಾಗುತ್ತಪ್ಪ ಅಂದರೆ 3000 ರಿಂದ 4000 ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದರೆ ಓವರ್ಆಲ್ ಎಕನಾಮಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯು ಪಿ ಐನ ಕ್ರೆಡಿಟ್ ಕಾರ್ಡಿಗೆ ಲಿಂಕ್ ಮಾಡೋದ್ರಿಂದ ಬರೀ ಎಕನಾಮಿಕಲ್ ಬೆನಿಫಿಟ್ ಅಲ್ಲ, ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಕೂಡ ಇರುತ್ತೆ ಅಥವಾ ಎಕನಾಮಿಕಲ್ ಫೋರ್ಸ್ ಮಲ್ಟಿಪ್ಲೈಯರ್ ಎಕನಾಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆ ನೋಡ್ರಿ, ದ ರೀಸನ್ಸ್ ಬಿಹೈಂಡ್ ದ ಕ್ರ್ಯಾಶಿಂಗ್ ಆಫ್ ಕ್ರಿಪ್ಟೋ ಮಾರ್ಕೆಟ್. ಸೊ ಕ್ರಿಪ್ಟೋ ಮಾರ್ಕೆಟ್ ಕಮ್ಮಿ ಆಗೋದಕ್ಕೆ ಏನೇನು ಕಾರಣಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿನ ನಾವೇನಪ್ಪ ಅಂದರೆ ಆರ್ ಬಿ ಐ ಬ್ಯಾನ್ ಮಾಡ್ರಿ ಅಂತ ಹೇಳ್ತಿದ್ರು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಏನಂದರೆ ಅದನ್ನ ಇನ್ನೂ ಬ್ಯಾನ್
ಏನೇನು ಕಾರಣಗಳಿದೆ ಈ ಕ್ರಿಪ್ಟೋ ಕರೆನ್ಸಿ ಕ್ರ್ಯಾಶ್ ಆಗಕ್ಕೆ ಏನೇನು ಕಾರಣಗಳಿದೆ ಅಂತ ಇದರಲ್ಲಿ ಹೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿವರೆಗಿನ ಸ್ಟೋರಿ ಏನೇಪ್ಪ ಅಂದರೆ, ಈಗೇನು ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ ಅದೇನಾಗಿದೆ ಅಂದರೆ ಕ್ರ್ಯಾಶ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹೈಯೆಸ್ಟ್ ರೇಟ್ ಯಾವಾಗಿತ್ತಪ್ಪ ಅಂದರೆ ಲಾಸ್ಟ್ ಇಯರ್ ಏನು ಸಿಕ್ತಲ್ಲ ಅದಾದಮೇಲೆ ಏನಾಗಿದೆ ಅಂದರೆ ಅದು ಕಮ್ಮಿ ಆಗ್ತಾ ಬರ್ತಿದೆ. ಬಿಟ್ಕಾಯಿನ್ ಆದರೆ ಏನಪ್ಪ ಅಂದರೆ 2/3 ಏನು ವ್ಯಾಲ್ಯೂ ಇದೆಯಲ್ಲ ಅದು ಕಳ್ಕೊಂಡಿದೆ. ಬಿಟ್ಕಾಯಿನ್ ಫಸ್ಟ್ ಎಷ್ಟಿತ್ತು ಅಂದರೆ $69,000 ಇತ್ತು, ಈಗ ಏನಾಗ್ತಿದೆಯಪ್ಪ ಅಂದರೆ ಅದು $22,000 ಪರ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರನ ನೋಡ್ರಿ ಎಥೇರಮ್, ಇದೇನಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಏನಂದರೆ ತುಂಬ ಫೇವ್ರೇಟ್ ಬ್ರ್ಯಾಂಡು, ಅದು ಕೂಡ ಕ್ರಿಪ್ಟೋ ಕರೆನ್ಸಿ ಏನಾಗಿದೆ ಅಂದರೆ ಅದರ 80% ವ್ಯಾಲ್ಯೂ ಏನಿದೆಯಲ್ಲ ಪೀಕಲ್ಲಿ ಎಷ್ಟಿತ್ತಲ್ಲ ಅದನ್ನೇನಾಗಿದೆ ಅಂದರೆ ಕಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕ್ರಿಪ್ಟೋ ಕರೆನ್ಸಿ ಎಕನಾಮಿ ಅಥವಾ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಇದೆಯಲ್ಲ ಅದೇನಪ್ಪ ಅಂದರೆ $1 trillion ಕೆಳಗಡೆ ಬಂದಿದೆ ಫಸ್ಟ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ಯಾವುದೇ ಥರ ಅಂತ ಸೈನ್ಸ್ ತೋರಿಸಿಲ್ಲ, ಏನಂದರೆ ಇದೇನಪ್ಪ ಇದೆಯಲ್ಲ ಇದು ಟೆಂಪ್ರವರಿ ಇದೆ ಮತ್ತು ರಿವರ್ಸಲ್ ಆಗಿ ಏನಪ್ಪ ಅಂದರೆ ಕ್ರಿಪ್ಟೋ ಕರೆನ್ಸಿ ಮತ್ತು ಗೇನ್ ಆಗ್ಬೋದು ಅನ್ನೋದು ಸೈನ್ಸ್ ಅಂದರೆ ಯಾವುದೇ ಥರ ಅಂತ ಲಕ್ಷಣಗಳನ್ನು ಇದು ತೋರಿಸ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೋಡ್ರಿ ಇಂಡಿಯನ್ ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ ಅದು ಕೂಡ ಎಷ್ಟು ಡ್ರಾಪ್ ಆಗಿದೆ ಅಂದರೆ 90% ಡ್ರಾಪ್ ಆಗಿದೆ. ಅದರ ಪೀಕಲ್ಲಿ ಎಷ್ಟಿತ್ತಲ್ಲ ಅದರ 90% ಡ್ರಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕ್ರಿಪ್ಟೋ ಕರೆನ್ಸಿ ಕ್ರ್ಯಾಶ್ ಆಗ್ತಿದೆ, ಕ್ರ್ಯಾಶ್ ಯಾಕೆ ಆಗ್ತಿದೆ ಅಂತ ಕೂಡ ಇಲ್ಲಿ ಅವರು ಡಿಸ್ಕಷನನ್ನು ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಎಕ್ಸಾಕ್ಟ್ ರೀಸನ್ ಕೊಡೋಕ್ಕಾಗಿಲ್ಲ, ಅವರೇನಂದರೆ ಎಕ್ಸಾಕ್ಟ್ ರೀಸನ್ ಯಾಕೆ ಇದು ಕಮ್ಮಿ ಆಗ್ತಿದೆ ಅಥವಾ ಪ್ರೈಸ್ ಕಮ್ಮಿ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಮೋಸ್ಟ್ ಅನಾಲಿಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಯಾಕೆ ಕ್ರಿಪ್ಟೋ ಕರೆನ್ಸಿದು ರೇಟ್ ಕಮ್ಮಿ ಆಗ್ತಿದೆ ಅಂದರೆ, ಸೊ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಈ ಇನ್ಫ್ಲೇಷನ್ ಜಾಸ್ತಿಯಾಗಿ ಅದರ ಜೊತೆಗೆ ಏನಪ್ಪ ಅಂದರೆ ಈ ಸ್ಟಾಕ್ ಪ್ರೈಸಸ್ ಕೂಡ ಕಮ್ಮಿ ಆಗಿದ್ದರಿಂದ ಏನಾಗಿದೆ ಅಂದರೆ ಸೆಂಟ್ರಲ್ ಬ್ಯಾಂಕ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅದರೊಳಗೆ ಎಸ್ಪೆಷಲಿ ಯಾವುದಪ್ಪ ಅಂದರೆ ಯುಎಸ್ಟ್ ಫೆಡರಲ್ ರಿಸರ್ವ್ ಇದೆಯಲ್ಲ ಅದೇನು ಮಾಡಿದೆ ಅಂದರೆ ಮಾನಿಟರಿ ಪಾಲಿಸಿ ಟೈಟ್ ಮಾಡಿದೆ. ಇದರಿಂದ ಏನಾಗ್ತಿದೆ ಅಂದರೆ ಈ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತಿದೆ ಅಪ್ಪ ಅಂದರೆ ಈ ಮಾನಿಟರಿ ಪಾಲಿಸಿ ಟೈಟ್ ಮಾಡೋದಂದರೆ ಅವ್ರೇನು ಲಿಕ್ವಿಡಿಟಿ ಇದೆಯಲ್ಲ ಅದನ್ನು ರಿಮೂವ್ ಮಾಡ್ತಿದ್ದಾರೆ. ಸೊ ಈ ಲಿಕ್ವಿಡಿಟಿ ರಿಮೂವ್ ಮಾಡೋದ್ರಿಂದ ಏನಪ್ಪ ಅಂದರೆ ಮಾರ್ಕೆಟ್ ಇದ್ದಂಥ ಹಣ ಎಲ್ಲ ವಾಪಸ್ ಅಲ್ಲಿಗೆ ಹೋಗುತ್ತಂದರೆ ಫೆಡರಲ್ ರಿಸರ್ವ್ಗೆ ಹೋಗೋದ್ರಿಂದ ಜನರ ಹತ್ರ ಏನಪ್ಪ ಅಂದರೆ ಕಮ್ಮಿ ಹಣ ಇದೆ ಯಾವುದಕ್ಕಂದರೆ ಏನಾದರೂ ಪರ್ಚೇಸ್ ಮಾಡೋಕ್ಕೋಸ್ಕರ. ಇದರಿಂದ ಏನಾಗುತ್ತಂದರೆ ಈ ಕ್ರಿಪ್ಟೋ ಕರೆನ್ಸಿ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಿ ಅದ್ರ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಗೊತ್ತು ಆರ್ ಬಿ ಐ ಇನ್ಫ್ಲೇಷನ್ ರೇಟ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಏನು ಮಾಡುತ್ತಂದರೆ ಈ ಏನು ರೆಪೋ ರೇಟ್ ಇರುತ್ತಲ್ಲ ಅದನ್ನು ಜಾಸ್ತಿ ಮಾಡುತ್ತೆ, ಒಂದು 40 ಪಾಯಿಂಟು 50 ಪಾಯಿಂಟು ಜಾಸ್ತಿ ಮಾಡುತ್ತೆ. ಇದರಿಂದ ಏನಾಗುತ್ತಂದರೆ ಈ ಮಾರ್ಕೆಟಲ್ಲಿ ಏನು ಲಿಕ್ವಿಡಿಟಿ ಇರುತ್ತಲ್ಲ ಅದನ್ನು ವಾಪಸ್ ತೊಗೊಳ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಜನರ ಸ್ಪೆಂಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಒಂದ್ಸರಿ ಜನರ ಸ್ಪೆಂಡಿಂಗ್ ಕೆಪಾಸಿಟಿ ಕಮ್ಮಿ ಆದರೆ ಅಲ್ಲಿ ಗೂಡ್ಸಿಗೆ ಡಿಮ್ಯಾಂಡ್ ಕೂಡ ಕಮ್ಮಿ ಆಗುತ್ತೆ, ಆಮೇಲೆ ಏನಪ್ಪ ಅಂದರೆ ಮಾರ್ಕೆಟ್ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ಏನಾಗಿದೆಯಪ್ಪ ಅಂದರೆ ಯು ಎಸ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಏನು ಮಾಡಿದೆ ಅಂದರೆ ಸ್ಟಾಕ್ ಪ್ರೈಸ್ ಕಮ್ಮಿ ಆದ ತಕ್ಷಣ ಏನು ಮಾಡಿದೆ ಅಂದರೆ ಅವರ ಮಾನಿಟರಿ ಪಾಲಿಸಿ ಏನಿದೆ ಅಲ್ಲ ಅದನ್ನು ಟೈಟ್ ಮಾಡಿದೆ. ಆ ಟೈಟ್ ಮಾಡೋದ್ರಿಂದ ಏನಪ್ಪ ಅಂದರೆ ಅಲ್ಲಿರುವಂಥ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ಜೊತೆಗೆ ಏನು ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಇತ್ತಲ್ಲ ಅದನ್ನು ಕೂಡ ವಾಪಸ್ ತೊಗೊಂಡಿದ್ದಾರೆ. ಇದರಿಂದಾಗಿ ಏನಾಗಿದೆ ಅಂದರೆ ಮಾರ್ಕೆಟಲ್ಲಿ ಯಾವುದೇ ಥರನಾದಂಥ ಹಣ ಇಲ್ಲ ಜನರ ಕಡೆ, ಮತ್ತು ಯಾವುದೇ ಥರನಾದಂಥ ಹಣ ಇಲ್ಲದೇ ಇರೋ ಕಾರಣದಿಂದ ಈ ಕ್ರಿಪ್ಟೋ ಕರೆನ್ಸಿಗೆ ಡಿಮ್ಯಾಂಡ್ ಕಮ್ಮಿ ಬಂದು ಅದೇನಾಗಿದೆ ಅಂದರೆ ತುಂಬ ಕಡಿಮೆ ಲೆವೆಲಿಗೆ ಹೋಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಜನರ ಪ್ರಕಾರ ಏನಪ್ಪ ಅಂದರೆ ಯಾಕೆ ಈ ಕ್ರಿಪ್ಟೋ ಕರೆನ್ಸಿ ಫಾಲೋ ಆಗ್ತಿದೆ ಅಂದರೆ ಅಲ್ಲಿ ಯಾವುದೇ ಥರನಾದಂಥ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಆರ್ ಬಿ ಐದವರು 1 ರೂಪಾಯಿ ಕೊಡ್ತಾರೆ ಅಂದರೆ ಅದಕ್ಕೆ ಅವ್ರು ಏನು ಕೊಡ್ತಾರೆ ಅಂದರೆ ವೇರಿಯನ್ಸನ್ನು ಕೊಡ್ತಾರೆ, ಟ್ರಸ್ಟ್ನ ಕೊಡ್ತಾರೆ. ಬಟ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದೇ ಥರನಾದಂಥ ಆ ಥರದ ಮೂಲಭೂತವಾದಂಥ ಫ್ಯಾಕ್ಟರ್ಸ್ ಇಲ್ಲದೇ ಇರೋದ್ರಿಂದ ಅಲ್ಲೇನಾಗ್ತಿದೆ ಅಂದರೆ ಅದರ ವೊಲಟೈಲಿಟಿ ಇದೆಯಲ್ಲ ಅದು ಜಾಸ್ತಿ ಆಗ್ತಿದೆ. ಸೊ ಇಲ್ಲಿ ಇನ್ವೆಸ್ಟರ್ ಏನು ನೋಡ್ತಿದ್ದಾರೆ ಅಂದರೆ ಈಗಿದೆ ಏನಪ್ಪ ಅಂದರೆ ಕರೆನ್ಸಿ ಆಗಿದೆ, ಬಟ್ ನೆಕ್ಸ್ಟ್ ಇನ್ನೊಂದು 10 ಮಂತ್ಸ್ ಅಥವಾ 12 ಮಂತ್ಸಲ್ಲಿ ಈ ಕರೆನ್ಸಿ ರೇಟ್ ಕಮ್ಮಿ ಆಗ್ಬೋದು, ಮತ್ತು ಏನು ಇದಕ್ಕೆ ಯಾರು ಗ್ಯಾರಂಟಿ ಕೊಟ್ಟಿಲ್ಲಲ್ಲ ಅಶ್ಯೂರಿಟಿ. ಇದರಿಂದ ಏನಪ್ಪ ಅಂದರೆ ವೊಲಟೈಲಿಟಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಗ್ಯಾಂಬ್ಲಿಂಗ್ ಜಾಸ್ತಿ ಆಗ್ಬೋದು, ಆಮೇಲೆ ನಮ್ಮ ಹಣ ಲೂಟಿ ಆಗ್ಬೋದು ಅಂತ ಹೇಳಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಅದನ್ನು ಹಿಂಪಡಿತಿದ್ದಾರೆ. ಹಾಗಾಗಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇದ್ರ ಜೊತೆಗೆ ಏನಪ್ಪ ಅಂದರೆ ಈಗ ನೋಡ್ರಿ ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ಕೂಡ ಜಾಸ್ತಿ ಆಗಿದ್ರು ಕೂಡ ಆದರೆ ರಿಯಲ್ ಟೈಮ್ ಟ್ರಾನ್ಸಾಕ್ಷನ್ ಇದೆ ತುಂಬ ಕಮ್ಮಿ ಆಗಿದೆ, ಹಾಗಾಗಿ ಇದ್ರ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಯಾವುದೇ ನಾವು ರೀಸನಿಂದ ಇದು ಕಮ್ಮಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಇದೊಂದಿಷ್ಟು ಏನಪ್ಪ ಅಂದರೆ ಮೇಜರ್ ರೀಸನ್ಸ್ ಅಂತ ಹೇಳ್ಬೋದಾಗಿದೆ. ಸೊ ನೋಡ್ರಿ ಹಾಗಾದರೆ ಗೌರ್ಮೆಂಟ್ ಯಾವ ಥರ ಕ್ರಿಪ್ಟೋ ಕರೆನ್ಸಿನ ನೋಡುತ್ತೆ ಅಂದರೆ, ಸೊ ನೋಡ್ರಿ ಇಲ್ಲಿ ಹೇಳ್ತಿದ್ದಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದರೆ ಸಮ್ ಪ್ರೈವೇಟ್ ಇದಾರಲ್ಲ ಅವರು ಕೂಡ ಏನಪ್ಪ ಅಂದರೆ ಕ್ರಿಪ್ಟೋ ಕರೆನ್ಸಿನ ರೈಸ್ ಮಾಡ್ಬೋದು, ಹೀಗಾಗಿ ಇದೇನಾಗ್ಬೋದಪ್ಪ ಅಂದರೆ ಗೌರ್ಮೆಂಟ್ ಕೊಡುವಂಥ ಕರೆನ್ಸಿಗೆ ಅಲ್ಟರ್ನೇಟಿವ್ ಆಗ್ಬೋದು ಓವರ್ ಟೈಮ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮೆಜಾರಿಟಿ ಆಫ್ ದ ಗೌರ್ಮೆಂಟ್ ಏನಪ್ಪ ಅಂದರೆ ಇದನ್ನು ಅಲೋ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವ್ರ ಪ್ರಕಾರ ಏನಪ್ಪ ಅಂದರೆ ಇನ್ನು ಕೆಲವೊಂದಿಷ್ಟು ಟೈಮಲ್ಲಿ ಏನಪ್ಪ ಅಂದರೆ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಏನಪ್ಪ ಅಂದರೆ ಕ್ರಿಪ್ಟೋ ಕರೆನ್ಸಿನ ಕೊಡೋದ್ರಿಂದ ಈಗೇನು ಕರೆಂಟ್ ಗೌರ್ಮೆಂಟ್ ಕರೆನ್ಸಿ ಕೊಡೋದಲ್ಲ ಅದಕ್ಕೆ ಇದೇನಪ್ಪ ಅಂದರೆ ಅದೊಂದು ಅಲ್ಟರ್ನೇಟಿವ್ ಆಗುತ್ತೆ. ಹಾಗಾಗಿ ಗೌರ್ಮೆಂಟು ಮತ್ತು ಸೆಂಟ್ರಲ್ ಬ್ಯಾಂಕ್ ಅಂತ ನೀಡುವಂಥ ಕರೆನ್ಸಿಗೆ ಏನಾಗುತ್ತೆ ಅಂದರೆ ಇದು ಒಂದು ಹೊಡೆತ ಕೊಡುತ್ತೆ. ಹಾಗಾಗಿ ಮೆನಿ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಅಲೋ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ.
ಅದೇ ಥರ ನೋಡ್ರಿ ಭಾಳ ಕಂಟ್ರೀಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಸ್ಟೆಪ್ಸ್ನ ತೊಗೊಂಡಿದ್ದಾರೆ. ಏನಂದರೆ ಈ ಕ್ರಿಪ್ಟೋ ಕರೆನ್ಸಿ ಯೂಸ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕಂಟ್ರೀಸ್ ಆದಂಥ ಚೈನಾ ಮತ್ತು ರಷ್ಯಾ ಏನು ಮಾಡಿದ್ದಾರೆ ಅಂದರೆ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ಬ್ಯಾನ್ ಅನ್ನು ಇಂಪೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇಂಡಿಯಾ ಏನು ಮಾಡಿದೆಯಪ್ಪ ಅಂದರೆ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ಟ್ಯಾಕ್ಸ್ ಹಾಕಿ ಅದನ್ನು ರೆಗ್ಯುಲೇಟ್ ಮಾಡೋಕ್ಕೆ ನೋಡಿದರೂ ಕೂಡ ಗೌರ್ಮೆಂಟ್ ಏನು ಮಾಡ್ತಿದೆ ಅಂದರೆ ಇಂಪೋಸ್ ಮಾಡ್ತಿದ್ರು ಕೂಡ ಆರ್ ಬಿ ಐ ಏನು ಹೇಳ್ತಿದ್ದಾರೆ ಅಂದರೆ ನೀವು ಕ್ರಿಪ್ಟೋ ಕರೆನ್ಸಿನ ಬ್ಯಾನ್ ಮಾಡಿರಿ. ಸೊ ನೋಡಿರಿ ಗೌರ್ಮೆಂಟ್ ಅವ್ರು ಏನಂದರೆ ಟ್ಯಾಕ್ಸನ್ನು ಇಂಪೋಸ್ ಮಾಡಿ ಇದನ್ನು ರೆಗ್ಯುಲೇಟ್ ಮಾಡೋಣ ಅಂದ್ಕೊಂಡ್ರು ಕೂಡ ಆರ್ ಬಿ ಐದವ್ರು ಏನಂತಿದ್ದಾರೆ ಅಂದರೆ ನೀವು ಇದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಅವರು ಮುಂಚೆಯಿಂದನೂ ಏನು ಹೇಳ್ತಿದ್ದಾರೆ ಅಂದರೆ ನೀವು ಬ್ಯಾನ್ ಮಾಡಿರಿ ಇದನ್ನು ರೆಗ್ಯುಲೇಟ್ ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಇದೇನು ಸರ್ಪ್ರೈಸ್ ಆಗಲ್ಲ, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಸೆಂಟ್ರಲ್ ಬ್ಯಾಂಕ್ ಇದ್ರ ಬಗ್ಗೆ ವರಿ ಆಗಿದೆ ಅಂದರೆ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿ ಕೂಡ ಬರ್ಬೋದು. ಅದರಿಂದ ಏನಪ್ಪ ಅಂದರೆ ಸೆಂಟ್ರಲ್ ಬ್ಯಾಂಕ್ ಅವ್ರದ್ದೇನು ಮೊನೋಪಲಿ ಇದೆಯಲ್ಲ, ಅಂದರೆ ಏನು ಇವ್ರ ಕರೆನ್ಸಿ ಕೊಡುವಂಥ ಕೆಪಾಸಿಟಿ ಇದೆ ಅದಕ್ಕೇನು ಎಂಜಾಯ್ಮೆಂಟ್ ಮಾಡ್ತಾರಲ್ಲ ಅದೇನಾಗ್ಬೋದು ಅಂದರೆ ಕಮ್ಮಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದರೆ ಮನಿ ಸಪ್ಲೈ ಕೂಡ ಕಮ್ಮಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಯಾಕಂದರೆ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿ ಬಂದು ನಾನು ಆಗಲೇ ಹೇಳ್ದಂಗೆ ಸೆಂಟ್ರಲ್ ಬ್ಯಾಂಕ್ ಮೊನೋಪಲಿ ಇದೆಯಲ್ಲ ಅದು ಕಮ್ಮಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಕ್ರಿಪ್ಟೋ ಕರೆನ್ಸಿ ಏನಾದರೂ ವೈಡ್ಲಿ ಅಕ್ಸೆಪ್ಟೇಬಲ್ ಆಗಿಬಿಟ್ರೆ ಈಗೇನು ಸೆಂಟ್ರಲ್ ಗೌರ್ಮೆಂಟ್ದು ಕಂಟ್ರೋಲ್ ಸೆಂಟ್ರಲ್ ಬ್ಯಾಂಕ್ದು ಕಂಟ್ರೋಲ್ ಇದೆಯಲ್ಲ ಎಕನಾಮಿ ಮೇಲೆ, ಎಕನಾಮಿ ಮತ್ತು ಮನಿ ಸಪ್ಲೈ ಮೇಲೆ, ಅದು ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾವುದೇ ಥರನಂಥ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಸೆಂಟ್ರಲ್ ಬ್ಯಾಂಕಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ನೀವು ಬ್ಯಾನ್ ಮಾಡಿರಿ ಅಂತ ಗೌರ್ಮೆಂಟಿಗೆ ಹೇಳ್ತಿದ್ದಾರೆ. ಸೊ ನೋಡಿರಿ ಹಾಗಾದರೆ ಕ್ರಿಪ್ಟೋ ಕರೆನ್ಸಿ ಮತ್ತೆ ಜಾಸ್ತಿ ಆಗುತ್ತೆ ಅಂತಂದರೆ, ಸೊ ನೋಡಿರಿ ಕೆಲವೊಂದಿಷ್ಟು ಇನ್ವೆಸ್ಟರ್ ಏನು ಹೇಳ್ತಾರೆ ಅಂದರೆ, ಸೊ ಇದೇನಪ್ಪ ಅಂದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಅವ್ರ ಪ್ರಕಾರ ಏನಂದರೆ ಬೆಸ್ಟ್ ಟೈಮ್, ಯಾಕಂದರೆ ಎವರೇಜ್ ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ಇದೆಯಲ್ಲ ಅದು ತುಂಬ ಕಮ್ಮಿ ಇದೆ. ಸೊ ನಾವೀಗೇನು ಮಾಡಬೇಕಂದ್ರೆ ಬಲ್ಕಲ್ಲಿ ಪರ್ಚೇಸ್ ಮಾಡಬೇಕು. ಒಂದ್ಸರಿ ಬಲ್ಕಲ್ಲಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ ಅವಾಗ ಏನು ಮಾಡ್ಬೋದು ಅಂದರೆ ಸೇಲ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಪ್ರಕಾರ ಏನಪ್ಪ ಅಂದರೆ ಈಗ ಯಾಕೆ ಕಮ್ಮಿಯಾಗಿದೆ ಅಂದರೆ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಕಮ್ಮಿಯಾಗಿದೆ. ಒಂದ್ಸರಿ ಈ ರಿಸ್ಟ್ರಿಕ್ಷನ್ ಹೋದ್ಮೇಲೆ ಮತ್ತೆ ಏನಪ್ಪ ಅಂದರೆ ಅದು ಜಾಸ್ತಿ ಆಗ್ಬೋದು ಅಂತ ಕೆಲವೊಬ್ಬರು ವಾದ ಮಾಡಿದರೆ, ಇನ್ನು ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟೇ ಇದನ್ನು ಸೆಂಟ್ರಲ್ ಬ್ಯಾಂಕೇ ಇದನ್ನು ಅಲೋ ಮಾಡಲಿಲ್ಲ ಅಂದರೆ ಅದೇ ಜಾಸ್ತಿ ಆಗುತ್ತೆ ಅಂತ ಅವರು ಕ್ವಶನ್ ಮಾರ್ಕನ್ನು ಮಾಡ್ತಿದ್ದಾರೆ. ಹಾಗಾಗಿ ನಾವೇನಪ್ಪ ಅಂದರೆ ಜಾಸ್ತಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಜಾಸ್ತಿ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವು ಪ್ರಕಾರ ಏನಪ್ಪ ಅಂದರೆ ಇದು ಸ್ಟಾಕ್ ಗೋಲ್ಡು ಮತ್ತು ಅದರ್ ಪ್ರಾಪರ್ಟಿ ಇದ್ದಂಗೆ. ಹಾಗಾಗಿ ಏನಪ್ಪ ಅಂದರೆ ಇದು ಡೇ ಬೈ ಡೇ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ, ಇನ್ನು ಕೆಲವೊಬ್ರು ಏನು ಹೇಳ್ತಿದ್ರು ಅಂದರೆ ಗೋಲ್ಡಿಗೆ ಇರುವಂಥ ರಿಯಲ್ ವ್ಯಾಲ್ಯೂ ಬೇರೆ, ಕ್ರಿಪ್ಟೋ ಕರೆನ್ಸಿಗೆ ಇರುವಂಥ ರಿಯಲ್ ವ್ಯಾಲ್ಯೂ ಬೇರೆ. ಯಾಕೆಂದರೆ ಕ್ರಿಪ್ಟೋ ಕರೆನ್ಸಿಗೆ ಯಾವುದೇ ಥರನಾದಂಥ ಅಥಾರಿಟಿವ್ ಅಥವಾ ನಾವೇನು ಹೇಳ್ಬೋದು ಅಂದರೆ ಲೀಗಲ್ ವ್ಯಾಲಿಡಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕ್ರಿಪ್ಟೋ ಕರೆನ್ಸಿ ಫ್ಯೂಚರಲ್ಲಿ ಜಾಸ್ತಿನೂ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಪ್ಪ ಅಂದರೆ ಯಾಕೆ ಕ್ರಿಪ್ಟೋ ಕರೆನ್ಸಿ ಕ್ರ್ಯಾಶ್ ಆಗ್ತಿದೆ. ಎಸ್ಪೆಷಲಿ ನೋಡ್ರಿ ನಾವು ಯಾಕೆ ಇದನ್ನು ಅನಾಲಿಸಿಸ್ ಮಾಡ್ಬೇಕಂದ್ರೆ, ಮೊನ್ನೆ ಯು ಪಿ ಎಸ್ ಸಿಯಲ್ಲಿ ಒಂದು ಎಕ್ಸಾಮ್ ಕ್ವಶನ್ ಕೇಳಿದೆ ಏನಪ್ಪ ಅಂದರೆ ಯು ಎಸ್ ಫೆಡರಲ್ ಪಾಲಿಸಿ ಜಾಸ್ತಿ ಮಾಡಿದರೆ ನಮಗೆ ಯಾವ ಥರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರುತ್ತಲ್ಲ ಅದು ಎಫೆಕ್ಟ್ ಆಗುತ್ತೆ ಅಂತ ಕೇಳಿದರು. ಹಾಗಾಗಿ ನಾವು ಪ್ರತಿಯೊಂದು ಆರ್ಟಿಕಲನ್ನು ಎಸ್ಪೆಷಲಿ ಯು ಪಿ ಎಸ್ ಸಿ ಪ್ರಿಪೇರ್ ಆಗೋರು ಅನಲೈಸ್ ಮಾಡಲೇಬೇಕು. ಯಾಕಂದರೆ ಕ್ವಶನ್ಸ್ನ ಏನು ಮಾಡ್ತಾರೆ ಅಂದರೆ ಯಾವುದು ಕೂಡ ಡೈರೆಕ್ಟಾಗಿ ಕೇಳಲ್ಲ, ಅನಲೈಸಿಂಗ್ ಮೇಲೆ ಕೇಳೋದ್ರಿಂದ ನಿಮಗೆ ಅಲ್ಲಿ ಆನ್ಸರ್ ಮಾಡಬೇಕಲ್ಲ, ಆನ್ಸರ್ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸು ಮತ್ತು ಎಡಿಟೋರ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.